ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಮಂಡ್ಯ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನಾವು ಕೇಳಿದೇವೆ ಸಾಹಿತ್ಯದ ಪ್ರಕಾರಗಳಲ್ಲಿ ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವಂಥ ಒಂದು ಮಾತು ಕೇಳಿದೇವೆ. ಬಹುಶಃ ನಾಟಕಕ್ಕೆ ಇರುವಂತಹ ಶಕ್ತಿ ಏನಿದೆ ಅದರ ಬಗೆಗಿನ ಮಾತು ಅದಾಗಿತ್ತು. ನಾಟಕ ಎಲ್ಲ ಜನಮನವನ್ನು ಸೂರೆಗೊಳ್ಳುವಂತಹ ಒಂದು ಕಲಾ ಪ್ರಕಾರ. ನಾಟಕದ ಪಾತ್ರಧಾರಿಗಳಿರ್ಬೋದು ಅಥವಾ ನಾಟಕದ ವಿಷಯ ಇರ್ಬೋದು, ಅದು ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುವಂತಹ ಒಂದು ದೃಶ್ಯ ಕಲೆ. ಹೀಗೆ ನಾಟಕ ಪರಂಪರೆಯಲ್ಲಿ ಬೆಳೆದಂತಹ ಓರ್ವರು ನಮ್ಮೊಂದಿಗೆ ಇವತ್ತಿನ ನಮ್ಮ ಚಾನೆಲ್ನಲ್ಲಿದ್ದಾರೆ. ಅವರನ್ನು ಮಾತಾಡ್ಸೋಣ, ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ, ನಮಸ್ಕಾರ. ನಮಸ್ಕಾರ ಸರ್. ಅವ್ರನ್ನ ಪರಿಚಯ ಮಾಡಿಕೊಡೋದಾದರೆ, ಇವರು ಕಾಳಿನಹಳ್ಳಿಯ ಕಲಾವಿದರು, ರಂಗ ಕಲಾವಿದರು, ಕೆಂಚೇಗೌಡರು ಇವರ ಹೆಸರು. ಶ್ರೀಯುತ ಕೆಂಚೇಗೌಡರನ್ನ ನಾವು ಮೊದಲಿಗೆ ನಮ್ಮ ಈ ಚಾನೆಲ್ಗೆ ಸ್ವಾಗತ ಮಾಡ್ತಾ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಸರ್, ನಿಮ್ಮ ಪರಿಚಯ ಹಾಗೆ ನಮ್ಮ ಜೊತೆಗೆ. ಕೆಂಚೇಗೌಡ ಅಂತ ಕಾಳಿನಹಳ್ಳಿಯವರು, ತಂದೆ ತಿಮ್ಮೇಗೌಡ, ತಾಯಿ ಚಿಕ್ಕಲಿಂಗಮ್ಮ, ಇಬ್ಬರು ಸಹೋದರರಿದ್ದಾರೆ, ಒಬ್ಬರು ಸಹೋದರಿ ಇದ್ದಾಳೆ. ನಾನು ವ್ಯವಸಾಯ ಮತ್ತು ವ್ಯಾಪಾರ ನನ್ನ ವೃತ್ತಿ, ಜೊತೆಗೆ ರಂಗಭೂಮಿಗೆ ಕಲಾವಿದ. ರಂಗಭೂಮಿಯಲ್ಲಿ ನೀವು ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದೀರಿ, ನಾವೆಲ್ಲರೂ ಕೇಳ್ಪಟ್ಟಿದ್ದೀವಿ. ಇಲ್ಲಿವರೆಗೆ ಸುಮಾರು 75 ನಾಟಕಗಳಲ್ಲಿ ನೀವು ಅಭಿನಯಿಸಿದ್ದೀರಿ. ಮತ್ತು ತುಂಬ ಏನು ರಾಮನ ತಂದೆಯ ಪಾತ್ರ, ದಶರಥನ ಪಾತ್ರದಲ್ಲಿ ನೀವು ಮಿಂಚಿದ್ದೀರಿ ಅಂತಲೇ ಹೇಳ್ಬೋದು. ಬಹುಶಃ ಆ ಎಲ್ಲ ವಿಷಯಗಳನ್ನ ಕೇಳುವಾಗ ನಿಜಕ್ಕೂ ಅನ್ನಿಸ್ತು, ಒಬ್ಬ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಕಾಳೇನಹಳ್ಳಿ ಅಂತ ಒಂದು ಪುಟ್ಟ ಹಳ್ಳಿಯಲ್ಲಿ ಇರುವಂಥದ್ದು, ನಿಮ್ಮನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ನೀವು ಹೇಗೆ ಈ ನಾಟಕದ ನಂಟು ಹೇಗೆ ಬೆಳೀತು, ಹೇಗೆ ಶುರುವಾಯಿತು ಅಂತ? ನಮ್ಮ ತಂದೆ ಕೂಡ ಕಲಾವಿದರು, ಅವರು ಬೆರಳೆಣಿಕೆಯಷ್ಟು ನಾಟಕ ಮಾಡಿದರೂ ಕೂಡ ಅವರು ಆ ಕಾಲಕ್ಕೆ ಉತ್ತಮವಾದ ರಂಗ ಕಲಾವಿದರು. ಆ ಒಂದು ರಕ್ತದ ಗುಣ ನನ್ನಲ್ಲಿತ್ತು ಅಂತ ಕಾಣಿಸುತ್ತೆ. ನಾನು ಕೂಡ ಈ ರಂಗ ಕಲಾವಿದ ಕೈ ಬೀಸಿ ಕರೆಯಿತು, ನಾನು ಕೂಡ ರಂಗ ಕಲಾವಿದನಾದೆ. ಜೊತೆಗೆ ನಮ್ಮ ಗ್ರಾಮದಲ್ಲೊಬ್ಬರು ಇದ್ದರು, ಕೆ ಸಿ ಹನುಮಂತೇಗೌಡ ಅಂತ, ಅವರು ಕಶ್ಯಪನ ಪಾತ್ರವನ್ನು ಮಾಡಿದ್ರು, ಸುಮಾರು 70ರ ದಶಕದಲ್ಲಿ ಮಾಡಿದರು. ಆಗ ನಮ್ಮ ಕೊತ್ತತ್ತಿ ಹೋಬಳಿಗೆ ಅದೊಂದು ಅದ್ಭುತವಾದ ನಾಟಕ, ಅವ್ರದ್ದು ಅದ್ಭುತವಾದ ಹಿರಣ್ಯಕಶ್ಯಪನ ಅಭಿನಯ. ಅದನ್ನು ನೋಡಿದ ಮೇಲೆ ನಾನು ನಾಟಕಕ್ಕೆ ಹೋಗಲೇಬೇಕು, ಪಾತ್ರ ಮಾಡಲೇಬೇಕು ಅನ್ನೋದು ಒಂದು ನಿಶ್ಚಲವಾದ ಮನೋಭಾವ ನನ್ನ ಮನಸ್ಸಿನಲ್ಲಿ ಮೂಡಿತು. ಅದೇ ರೀತಿ ಅವ್ರ ಕೈನಲ್ಲೇ 1982 ದಾನಶೂರ ಕರ್ಣ ನಾಟಕದಲ್ಲಿ ಕರ್ಣನ ಪಾತ್ರವನ್ನು. ಹಾಗಾದರೆ ನಿಮಗೆ ಹನುಮಂತೇಗೌಡರು ನಿಮ್ಮ ಗುರುಗಳು? ಹೌದು, ಪ್ರಥಮ ಗುರುಗಳು ನಮ್ಮೂರಿನವರು ಅವರು, ಕಳೆನಳ್ಳಿ ಅವರು. ಅವರು ರಂಗಭೂಮಿಯಲ್ಲಿ ಅಭಿನಯ ಮತ್ತು ಮಾಸ್ಟರ್ ಆಗಿ, ಹೌದು, ಮೊದಲು ಅಭಿನಯ ಮಾಡಿದ್ರು, ಅನಂತರ ನಾಟಕ ಮಾಸ್ಟರ್ ಕಲಿಸ್ತಾ ಇದ್ರು ಅಂತ ಹೇಳಿ. ಬಹುಶಃ ಪ್ರತಿಯೊಬ್ಬ ಮಗುವಿಗೂ ಅವರ ತಂದೆ ರೋಲ್ ಮಾಡೆಲ್ ಆಗಿರ್ತಾರೆ, ಸ್ಫೂರ್ತಿ ಅಲ್ಲಿಂದನೇ ಶುರುವಾಗುತ್ತೆ. ಜೊತೆಗೆ ಅವರ ರಕ್ತದ ಗುಣ ನಿಮ್ಮಲ್ಲೂ ಕೂಡ ಬಂದಿರಬಹುದು ಅಂತೇಳಿ. ನಾಟಕ ಮತ್ತು ರಂಗಭೂಮಿ ಬಗ್ಗೆ ಬಹುಶಃ ಎಲ್ಲ ಜನರಿಗೂ ಒಂದು ಆಸಕ್ತಿ ಇದ್ದೇ ಇದೆ ಮೊದಲಿಂದನೂ ಕೂಡ. ಆದರೆ ನಿಮಗೆ ವಿಶೇಷವಾಗಿ ಆ ಹನುಮಂತೇಗೌಡರ ಪಾತ್ರ ನಿಮ್ಮನ್ನು ಆಕರ್ಷಿಸಿತು ಅಂತ ಹೇಳ್ತಾ ಇದ್ರಿ, ಹೇಗೆ ಇತ್ತು ಆ ಸಂದರ್ಭ, ನೀವು ನೆನಪಿಸ್ಕೊಳ್ಬೋದು? ಅವರು ನಮ್ಮಲ್ಲಿ ಹಿರಣ್ಯಕಶಿಪು ನಾಟಕ ಆಡಿದ್ರೆ ಹಿರಣ್ಯಕಶಿಪು ಪಾತ್ರವನ್ನು ತಪಸ್ಸಿನ ಗಂಟ ಒಬ್ಬರು, ತಪಸ್ಸಾದ್ಮೇಲೆ ಮತ್ತೊಬ್ಬರು, ಇಬ್ಬರು ಮಾಡ್ತಾರೆ. ಆದರೆ ಅವರು ಒಬ್ಬರೇ ಮಾಡಿದ್ರು, ಸುಮಾರು ಇಡೀ ಕಶ್ಯಪ್ಪನ ರೋಲ್ ಒಬ್ಬರೇ ಮಾಡಿದ್ರು. ಅಂದ್ರೆ ಏನಾಗಿದೆ, ಕಶ್ಯಪ್ಪನ ನಾಟಕದಲ್ಲಿ ಒಂದು ವಿಶೇಷ ಗುಣ ಏನಿದೆ ಅಂದರೆ ಆ ಕಶ್ಯಪ್ಪನ ಹತ್ರನೇ ಎಲ್ಲ ಪಾತ್ರಗಳು ಬಂದು ಹೋಗಬೇಕು, ಆ ರೀತಿ ಅದು ಆ ಥರ ಲಿಂಕ್ ಇದೆ. ಅದರಿಂದ ಸಂಪೂರ್ಣವಾದ ರೋಲು ಕಶ್ಯಪ ಪಾತ್ರಕ್ಕಿದೆ. ಆ ಪಾತ್ರವನ್ನು ಮಾಡುವಾಗ ಅವರು ಅಲ್ಲಿ ಒಂದು ಗರ್ಜನೆ, ಆ ಕಶ್ಯಪ್ಪನಿಗಿರ್ತಕ್ಕಂಥ ಒಂದು ತಾಕತ್ತು, ಆ ವೀರಾವೇಶ ಏನಿತ್ತು ಅದು ನನ್ನೊಬ್ಬನಿಗೆ ಅಲ್ಲ, ಇಡೀ ಕೊತ್ತತ್ತಿ ಹೋಬಳಿ ಮಂಡ್ಯ ತಾಲೂಕಿನ ಎಲ್ಲ ಜನರು ಕೂಡ ಅದು ನೋಡಿ. ಅದಕ್ಕೆ ಇನ್ನೊಂದು ವಿಶೇಷ ಗುಣ ಏನು ಬರ್ತದೆ ಅಂದರೆ ಈ ಮೂಗು, ಕಣ್ಣು, ಹಲ್ಲುಗಳು ಸಪರೇಟಾಗಿ ಬರ್ತದೆ. ಅದಕ್ಕೆ ನಮ್ಮ ಸಂಪಳ್ಳಿಯಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು. ಅದನ್ನು ಕಟ್ಬಿಟ್ಟು ಅವರು ಜಡೆ ಎಲ್ಲ ಹಾಕಿ ಮೀಸೆ ಹಾಕಿಬಿಟ್ಟ ಅಂದರೆ ಅವನು ಸಂಪೂರ್ಣವಾಗಿ ರಾಕ್ಷಸನ ಥರನೇ ಕಾಣಿಸ್ತಾರೆ. ಚಿಕ್ಕ ಮಕ್ಕಳು ನೋಡಿದ್ರೆ ಎದುರ್ಕೊಂಡ್ಬಿಡ್ತವೆ. ನಾವು ರಾಜ್ಕುಮಾರ್ ಅವ್ರನ್ನ ಹಿರಣ್ಯಕಶಿಪು ಪಾತ್ರದಲ್ಲಿ ನೋಡಿದ್ದೀವಿ. ವಿಷ್ಣುವಿನ ಏನು ಶಿಷ್ಯ ಜಯ ವಿಜಯರು, ಅವರ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರು ಶಾಪಗ್ರಸ್ತರಾಗಿ ನಂತರ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟುತ್ತಾರೆ ಅನ್ನುವಂಥ ಪ್ರತೀತಿ ಅದು ಪುರಾಣದಲ್ಲಿ ನಾವು ಕೇಳಿದ್ದೀವಿ. ರಾಜ್ಕುಮಾರ್ ಅವ್ರನ್ನ ಕಣ್ಣಲ್ಲಿ ತುಂಬಿಕೊಂಡು ನಮಗೆ ರಾಕ್ಷಸನ ಚಿತ್ರ ಖಂಡಿತ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ನಾಟಕ ಮಾಡಿದ ಸಂದರ್ಭದಲ್ಲಿ
ಒಂದು ಸಂಭಾಷಣೆ ನಾನು ಮಾಡಿದ್ರಿಂದ ಆ ಸಂಭಾಷಣೆಗೆ ಒಂದು ಬಾಯಿಲಿದೆ ಏನು ಅವರು ಏನು ಮಾಡ್ತಾರೆ ಆ ಪ್ರಹ್ಲಾದನನ್ನ ವಿದ್ಯಾಭ್ಯಾಸ ಕಳಿಸಿರ್ತಾರೆ ಶುಕ್ಲಾಚಾರ್ಯರ ಹತ್ರ ಅವನನ್ನ ಕರೆಸ್ತಾರೆ ಭಗವನ್ನ ಕರೆಸಿ ಮಗು ನೀನು ಗುರುಗಳಲ್ಲಿ ಕಲಿತಿರುವ ವಿದ್ಯೆಯನ್ನು ಒಂದೊಂದಾಗಿ ಹೇಳುವನಾಗು ನಾನು ಕೇಳಿ ಸಂತೋಷ ಪಡುತ್ತೇನೆ ಅಂತ ಪ್ರಹ್ಲಾದ ಕೇಳ್ತಾರೆ ಅವನು ಆಯ್ತು ತಂದೆ ನಾನು ಹೇಳ್ತೀನಿ ಅಂತಾನೆ ಅವನು ಪ್ರಾರಂಭದಲ್ಲೇ ಹರಿನಾಮವನ್ನು ಹೇಳಿಬಿಡ್ತಾನೆ हरिभक्त याके अब गर्भदल हरस्मरणे आगे नारद कर्णोपदेश आगे आग सिटाबिड़ता गेलो प्रह्लाद मेले नहींलो आ नाम नन के शत्रु नन के हगे नन के वैरी कण आदि अदू हेतने आग ते नाम निम्हे हेगे हे अंत हेतने मगने इो अल मध्य हाड़ पुड़ बरत मगने मगने हरियु हगे नरिये ದುರ್ಜನರ ಮಾತುಗಳನ್ನು ಕೇಳಿ ನಿನ್ನ ಕಿರಿಯ ತಂದೆಯನು ಆ ಎಲ್ಲೋ ಪ್ರಹ್ಲಾದ ಆ ಜಗಹರಿಯು ಆ ಜಗಹರಿಯು ವರಹಾವ ರೂಪಿನೊಳ್ ಬಂದು ವಗೆದು ಕೊಂದ ಆ ದುರಾತ್ಮನಂ ಬಿಟ್ಟು ಸಲಹೆಯನ್ನನು ಕುವರ ಎಲ್ಲೋ ಮಗು ನಿನಗೆ ಚಿಕ್ಕ ತಂದೆ ನನಗೆ ತಮ್ಮ ಈ ಭೂಮಿಯನ್ನೇ ತಲೆಕೆಳಗು ಮಾಡುವಂತಹ ಮಹಾಪರಾಕ್ರಮಿಕನೋ ಮಹಾಪರಾಕ್ರಮಿ ಯಾರು ತಂದೆ ನನಗೆ ತಮ್ಮ ನಿನಗೆ ಚಿಕ್ಕ ತಂದೆ ಹೇಮಾಂಬಕ ಹೇಮಾಂಬಕಂದ ಹಿರಣ್ಯಾಕ್ಷ ಹೇಮಾಂಬಕ ಹಿರಣ್ಯಾಕ್ಷ ಅವನು ಈ ಭೂಮಿಗೆ ಅವನು ಈ ಶ್ರೀ ಹರಿಯ ಹೆಂಡತಿಯಾದ ಭೂದೇವಿಯನ್ನು ಸೆರೆ ಹಿಡಿಯಲು ಹೋಗಿದ್ದರು ಆವಾಗಿ ಆ 33 ಕೋಟಿ ದೇವತೆಗಳು ಹೇ ನಾರಾಯಣ ಹೇ ನಾರಾಯಣ ಹಿರಣ್ಯಕಶಿಪಿನ ತಮ್ಮನಾದ ಹಿರಣ್ಯಾಕ್ಷನು ನಿನ್ನ ಮಡದಿಯಾದ ಭೂದೇವಿಯನ್ನು ಸೆರೆ ಹಿಡಿದಿದ್ದಾನೆ ಎಂದು ಹೇಳುತ್ತಲೇ ಮಹಾದೇವ ಆ ಕಳ್ಳ ಆ ತುಚ್ಛ ಆ ಕರಿಮುಖ ನಿಕೃಷ್ಟವಾದ ಹಂದಿ ರೂಪವನ್ನು ತಾಳಿ ನನ್ನ ತಮ್ಮನಿದ್ದಲ್ಲಿಗೆ ಬಂದು ನನ್ನ ತನ್ನ ಎರಡು ಕೋರೆಗಳಿಂದ ನನ್ನ ತಮ್ಮನ ಎದೆಯನ್ನು ಇಬ್ಭಾಗವಾಗಿ ಸಿಗಿದುಕೊಂಡಿದ್ದಾನೆ ಕಣು ಆದ್ದರಿಂದ ಅವನು ನಮಗೆ ಹಗೆ ಅವನು ನಮಗೆ ವೈರಿ ಅವನು ನಮಗೆ ಶತ್ರು ಕಣು ನಮ್ಮ ಕುಲದೈವ ಗಂಗಾಧರ ಗೌರಿಗೆ ರಮಣ ಪ್ರಮತ ಗಣಗಳಿಂದ ಕೂಡಲ್ಪಟ್ಟ ಆ ಶಂಕರನ ಧ್ಯಾನವನ್ನು ಮಾಡು ಈ ಹರಿಧ್ಯಾನವನ್ನು ಬಿಡು ಇದು ಅವರ ಬಾಯಲ್ಲಿ ಇನ್ನು ಬಹಳ ಫೋರ್ಸ್ ಆಗಿ ಬರ್ತಾ ಇತ್ತು ಇದು ನೋಡಿ ನೀವು ಗುರುಗಳ ಬಾಯಲ್ಲಿ ಕೇಳಿದ್ದನ್ನ ಇಷ್ಟು ಅದ್ಭುತವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ರಿ ಖುಷಿ ಆಯ್ತು ಆ ಆ ಪಾತ್ರದ ವೈಖರಿ ಕೂಡ ಹಾಗೆ ಇದೆ ಅದನ್ನ ನೋಡಿದ್ರೆ ನಿಜಕ್ಕೂ ಎಂಥವ್ರಿಗೂ ಮೈ ಝುಮ್ಮೆನ್ಸುವಂತಹ ಒಂದು ಪಾತ್ರ ಅವನು ಹರಿಪ್ರೇಮಿ ಅದು ಹಾಗೆ ಹಾಗೆ ಮಾಡಿದ್ಮೇಲೆ ಅವನು ಒಪ್ಪೋದಿಲ್ಲ ಅವನಿಗೆ ಬೆಟ್ಟದಿಂದ ತೆರಳಿಸಿ ಆಮೇಲೆ ಸಮುದ್ರದಲ್ಲಿ ಬಿಸಾಡಿಸಿ ಆನೆಯಿಂದ ತುಳಿಸಿ ಜಟ್ಟಿಗಳಿಂದ ಗುದ್ದಿಸಿ ಹಾವುಗಳಿಂದ ಕಚ್ಚಿಸಿ ಏನು ಮಾಡಿದ್ರು ಮರಣ ಇರೋದಿಲ್ಲ ಆಗ ಆವಾಗ ಏನು ಮಾಡ್ತಾಳೆ ಅವನು ಒಂದು ಕೈಯಾದುವನ್ನು ಕರೆಸ್ತಾನೆ ಕೈಯಾದು ಇಲ್ಲಿ ಬಾ ಈ ಭರಣಿಯಲ್ಲಿ ಕಾರ್ಕೋಟಕವಾದ ವಿಷವಿದೆ ಇದನ್ನು ಕೊಡು ನಿನ್ನ ಮಗನನ್ನು ಮರಣ ಹೊಂದಿಸು ಅದಕ್ಕೆ ಅವಳು ಏನು ಸ್ವಾಮಿ ನಾನೇ ಕೊಡಬೇಕು ಹೌದು ನೀನೇ ಕೊಡಬೇಕು ಅಮೃತ ಕೊಡಬಹುದು ನೀನೇ ಕೊಡಬೇಕು ಇದು ರಾಜಾಜ್ಞೆ ಅಂತ ಏಕೆ ನಾನು ಕೊಡಬೇಕು ಏಕೆ ಅವನೇನು ತಪ್ಪು ಮಾಡಿದ ಏಕೆ ನಾನೇ ನಾನು ಬುದ್ಧಿ ಹೇಳಿ ಅವನಿಗೆ ಸರಿ ಮಾಡ್ತೀನಿ ಅಂತಾನೆ ಆಗ ಅವನು ಕೈಯಾದನ್ನು ಕರೆದು ಹೇಳ್ತಾನೆ ಕೈಯಾದು ಮಾತಾ ದುಃಖಂತೂ ಸಣ್ಣವಾಶಂ ಪಿತಾ ದುಃಖಂತೂ ಸಂವತ್ಸರಿ ಭಾರಿ ದುಃಖಂತೂ ಪುನರ್ಭಾರ್ಯ ಪುತ್ರ ದುಃಖಂತೂ ನಿರಂತರ ಹಾಗೆ ಪುತ್ರ ನಿರಂತರ ಅದಕ್ಕೆ ಹೇಳ್ತಾರೆ ನೋಡು ಕೈಯಾದು ತನ್ನ ಮಾತೆಯಾದ ತಾಯಿಯು ಮರಣ ಹೊಂದಿದರೆ 6 ತಿಂಗಳ ಕಾಲ ದುಃಖವಿರುತ್ತದೆ ಹೌದು ಸ್ವಾಮಿ 6 ತಿಂಗಳ ಕಾಲ ದುಃಖವಿರುತ್ತದೆ ಪಿತೃವಾದ ತಂದೆಯು ಮರಣ ಹೊಂದಿದರೆ ಎಷ್ಟು ದಿವಸಗಳ ಕಾಲ ದುಃಖವಿರುತ್ತದೆ 1 ವರ್ಷದ ಕಾಲ ದುಃಖವಿರುತ್ತದೆ ಸ್ವಾಮಿ ಹೌದು ಕರವನ್ನು ಹಿಡಿದ ತನ್ನ ಹೆಂಡತಿಯು ಮರಣ ಹೊಂದಿದರೆ ಎಷ್ಟು ದಿವಸಗಳ ಕಾಲ ದುಃಖವಿರುತ್ತದೆಯೇ
ಪುನಃ ಇನ್ನೊಬ್ಬಳು ಹೆಂಡತಿಯಾಗಿ ಬರುವ ತನಕ ದುಃಖವಿರುತ್ತದೆ. ತನ್ನ ಉದರದಲ್ಲಿ ಜನಿಸಿದ ಮಗನು ಮರಣ ಹೊಂದಿದರೆ ಎಷ್ಟು ದಿವಸಗಳ ಕಾಲ ದುಃಖವಿರುತ್ತದೆಯೇ? ತಾನು ಸಾಯುವ ಪರ್ಯಂತರವೂ ದುಃಖವಿರುತ್ತದೆ ಸ್ವಾಮಿ. ಹೌದು ಕಣೆ, ತಾನು ಸಾಯುವ ಪರ್ಯಂತರವೂ ದುಃಖವಿರಬೇಕಾದರೆ ಆ ಪುತ್ರನು ಎಂಥವನಾಗಿರಬೇಕೆ? ಅವನು ಸುಬುದ್ಧಿವಂತನಾಗಿರು. ಅಂತ ಗುಣವಂತನೇನೆ ಈ ನಿನ್ನ ಮಗ? ಪಾಪಿಗಳಲ್ಲಿ ಮಹಾಪಾಪಿ, ನನಗೆ ಶತ್ರು, ನನಗೆ ಹಗೆ. ಇಂಥ ಮಗ ಇದ್ದರೇನು, ಹಾಳಾಗಿ ಹೋದರೇನು? ತೆಗೋ, ಈ ಭರಣಿಯಲ್ಲಿ ಕಾರ್ಕೋಟಕವಾದ ವಿಷವಿದೆ, ಇದನ್ನು ಕೊಡು, ಪಾಪಿ ಮಗನನ್ನ ಮರಣ ಹೊಂದಿಸು. ಇದು ಆ ಗುರುಗಳ ಅದ್ಭುತವಾಗಿ ಆ ಇಡೀ ಚಿತ್ರಣ ನಿಮ್ಮ ಕಣ್ಣಿಗೆ ಕಟ್ಟಿದಂಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಪಾತ್ರ ಆಗಿರ್ಬೋದು ಅಥವಾ ಹಿರಣ್ಯಕಶ್ಯಪನ ಪಾತ್ರದ ಒಳಹೊಕ್ಕು ಅವ್ರು ಮಾಡಿದ್ದು ನಿಮಗೆ ನಾಟಕ ರಂಗಭೂಮಿಗೆ ಒಂದು ಕಾರಣ ಆಯ್ತು ಅಂತ ಹೇಳಿ. ಅದಾದ ನಂತರ ನೀವು ಹನುಮಂತೇಗೌಡರ ಮಾರ್ಗದರ್ಶನದಲ್ಲಿ ನಿರ್ದೇಶನದಲ್ಲಿ ನಾಟಕಗಳನ್ನ ಮಾಡಿದ್ರು. ಅವರ ಉತ್ತರ ಕ್ರಿಯಾದಿ ಭೂಷಾಂತಿಗೆ ಇನ್ನೊಬ್ಬ ವೆಂಕಟಾಚಾರ್ಯ ಅಂತಿದ್ದಾರೆ, ಅವ್ರ ಕೈನಲ್ಲಿ ಇದೇ ನಾಟಕ ಅವರ ಉತ್ತರ ಕ್ರಿಯಾದಿ ಭೂಷಾಂತಿಗೆ ಆಡಿದ್ವಿ. ನಮ್ಮ ಹಳ್ಳಿಗಳಲ್ಲೆಲ್ಲ ಈಗ ಬಹುಶಃ ನಾವೆಲ್ಲರೂ ನೋಡಿರ್ಬೋದು, ಹರಿಕಥೆಯನ್ನು ಮಾಡಿಸೋದು ನಾಟಕ ಅಂದ್ರೆ ಯಾರಾದ್ರೂ ತೀರ್ಕೊಂಡಾಗ ಹರಿಕಥೆಯನ್ನು ಮಾಡಿಸ್ತೀವಿ ಸಾಮಾನ್ಯವಾಗಿ. ಆದ್ರೆ ನೀವು ನಾಟಕವನ್ನ ಅಲ್ಲಿ ಪ್ರದರ್ಶನ ಮಾಡಿಸಿದ್ರಿ. ಈಗ ಏನಾಗಿದೆ ಮೇಡಮ್ ಅವ್ರ ಅಂದ್ರೆ, ಒಂದು ಪೌರಾಣಿಕ ನಾಟಕವನ್ನ ಪ್ರದರ್ಶನ ಮಾಡಬೇಕಾದ್ರೆ ಈಗ ಉತ್ತರ ಕ್ರಿಯಾದಿ ಭೂಷಾಂತಿಗೆ 10,000 ಖರ್ಚು ಮಾಡಿ ಹರಿಕಥೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ನಾವು 1,00,000 ಖರ್ಚು ಮಾಡಿ ಅಲ್ಲಿ ನಾಟಕ ಆಡಬೇಕು. ಈ ರಂಗಭೂಮಿ ರಂಗಭೂಮಿ ಹೇಗಿದೆ ಅಂದ್ರೆ, ನಮ್ಮ ಜೇಬಿನ ದುಡ್ಡನ್ನು ಹಾಕಿ ನಾವು ರಂಗಭೂಮಿಯನ್ನು ಉಳಿಸಬೇಕು. ಆದ್ರೆ ಚಿತ್ರರಂಗ ಹಂಗಲ್ಲ, ಚಿತ್ರರಂಗದವರು ಅಭಿನಯ ಮಾಡ್ತಕ್ಕಂತ ಎಲ್ಲ ನಟ ನಟಿಯರಿಗೆ ಹಣವನ್ನ ಕೊಟ್ಟು ಅಭಿನಯ ಮಾಡಿಸ್ಕೊಳ್ತಾರೆ. ನಾವು ಹಣವನ್ನ ಕೊಟ್ಟು ಅಭಿನಯ ಮಾಡಬೇಕು, ನೀವೇ ಕೊಡ್ಬೇಕು, ನಾವೇ ಕೊಡ್ಬೇಕು. ಯಾಕೆಂದ್ರೆ ಅಲ್ಲಿದೆ ವಾದ್ಯದವ್ರಿಗೆ ದುಡ್ಡು ಕೊಡ್ಬೇಕು, ಮತ್ತೆ ಲೇಡೀಸ್ಗೆ ದುಡ್ಡು ಕೊಡ್ಬೇಕು, ಸೀನಿಯರ್ಗೆ ದುಡ್ಡು ಕೊಡ್ಬೇಕು, ಮಾಸ್ಟರ್ಗೆ ದುಡ್ಡು ಕೊಡ್ಬೇಕು. ಇದೆಲ್ಲಿಂದ ಬರ್ತದೆ? ಈಗ ಈ ಕೆಲವರು ಇದಾರೆ, ಇದೇನು ದಾನ ಧರ್ಮ ಮಾಡೋರು 5,000 10,000 1,000 2,000 ಅವರು ಸಹೃದಯಗಳು, ನಮ್ಮ ಕಲಾ ಪೋಷಕರು ಸಹಾಯ ಮಾಡ್ತಾರೆ, ಅದು ಸಾಲೋದಿಲ್ಲ. ಅದ್ರ ಜೊತೆಗೆ ನಾವು ಕೂಡ ಬಂಡವಾಳ ಹಾಕ್ಬೇಕಾಗ್ತದೆ. ಹಿಂಗಾಗಿ ಏನೋ ಕಲೆ ಉಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಮಂಡ್ಯದಲ್ಲಿ 8/8/2008 ಗಂಟೆ ರಾಮಾಯಣ ಒಂದು ಇರಲಿಲ್ಲ. ನಮ್ಮ ಶ್ರೀಯುತ ನಾಗರಾಜಾಚಾರ್ ಸೂರೆಗುಂಟೆ ತುಮಕೂರಿನವರು 8/8/2008 ಒಂದು ರಾಮಾಯಣವನ್ನು ಇಲ್ಲಿ ಹಾಡಿಸಿದ್ರು. ಅದಾದ ನಂತರ ಇಲ್ಲಿ ಒಂದು 50 ರಾಮಾಯಣ ಆಗಿರ್ಬೋದು ಎಲ್ಲ ಮಾಸ್ಟ್ರದು. ಅದರಲ್ಲಿ ಪ್ರತಿಯೊಂದು ರಾಮಾಯಣದಲ್ಲೂ ಯಾವುದೋ ಒಂದು ಮಾಯಾ ರಾವಣನೋ ಅಥವಾ ಇನ್ನೊಂದು ದಶರಥನೋ ಇದ್ಯಾವುದೋ ಅಥವಾ ಯಾವುದೋ ಒಂದು ಪಾತ್ರದಲ್ಲಿ ನಾವು ಅಲ್ಲಿ ಇರ್ತಿದ್ರಿ. ಆಮೇಲೆ ನಿಮಗೆ ದಶರಥನ್ ಪಾತ್ರದಲ್ಲಿ ತುಂಬಾ ಆಸಕ್ತಿ ಬಂತು ಅಂತ ಕೇಳ್ಪಟ್ಟೆ. ಅದೇ ಪಾತ್ರನ ನೀವು ಬಹುಶಃ 55 ಬಾರಿ ಆಡಿದ್ದೀರಿ ಅಂತ ಹೇಳ್ಬಿಟ್ಟು, ಹೇಗೆ ನಿಮಗೆ ಆ ಪಾತ್ರ ಸಿಕ್ಕಿದ್ದು? ಹೇಗೆ ಮತ್ತೆ ನೀವು ಮೊದಲು ಮಾಡಿದ್ದ ಪಾತ್ರಕ್ಕೂ ದಶರಥನ ಪಾತ್ರ? ಈಗ ಮೊದಲು ಮಾಡೋ ಪಾತ್ರ ನಮಗೆ ನೋಡುಗರಿಗೆ ತೃಪ್ತಿ, ಅದು ಹಿರಣ್ಯಕಶಿಪು ಪಾತ್ರ ವೀರಾವೇಶದಿಂದ ಹೋರಾಡೋದು ತೃಪ್ತಿ. ಆದ್ರೆ ನಾವು ಭಗವಂತನನ್ನ ಬೈಬೇಕು ಅದರಲ್ಲಿ ನಿಜ. ಆದ್ರೆ ಇದು ರಾಮನ ಪಾತ್ರದಲ್ಲಿ ನಾವು ರಾಮ ಧ್ಯಾನವನ್ನು ಮಾಡಬಹುದು. ನನಗೆ ಅದಕ್ಕೆ ದಶರಥಂದ್ರಲ್ಲಿ ನನಗೆ ಹಿರಣ್ಯಕಶಿಪು ಮತ್ತೆ ಇನ್ನೆಲ್ಲಾ ಪಾತ್ರಗಳಿಗಿಂತ ನನ್ನ ಮನಸ್ಸಿಗೆ ಬಹಳ ತುಂಬಾ ಮುದ ಕೊಟ್ಟದ್ದು ಅಂದ್ರೆ ಈ ಶ್ರೀರಾಮನ ತಂದೆ ಪಾತ್ರ. ಯಾಕೆಂದ್ರೆ ನಾಟಕ ಪ್ರಾರಂಭದಿಂದ ಮುಗಿಯೋ ತನಕ ಒಂದು 20-30 ಸಾರಿ ನಾನು ರಾಮ 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 ಧ್ಯಾನದಲ್ಲಿ ಇರ್ತೀನಿ. ಅದು ನಮ್ಮ ಮನಸ್ಸಿಗೆ ಏನೋ ಒಂದು ಸಂತೋಷ. ಖಂಡಿತ ಅದು ಒಂಥರ ನಮ್ಮಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಪ್ರೀತಿ ಇದ್ರೆ ಆ ಥರದ ಒಂದು ಸನ್ನಿವೇಶ ನಮ್ಗೆ ಸಿಗ್ಲಿ ಅಂತ ಬಯಸ್ತೀವಿ. ಹೌದು, ದಶರಥನ್ ಪಾತ್ರ ಮಾಡ್ತಾ ಯಾವ್ಯಾವೆಲ್ಲ ಊರುಗಳಲ್ಲಿ ನೀವು ಅಡ್ಡಾಡಿದ್ರಿ ಅಂತ ಕೇಳ್ತಾ ಇದ್ದೆ ನಾನು. ಹಾಸನ, ತುರುವೇಕೆರೆ, ಕುಣಿಗಲ್ಲು, ತುಮಕೂರು, ಬೆಂಗಳೂರು, ಮಧುಗಿರಿ, ಪಾವಗಡ. ಅಂದ್ರೆ ಮುಖ್ಯವಾಗಿ ಯಾವ್ದಾದ್ರೂ ಈ ಜಾತ್ರಾ ಮಹೋತ್ಸವದಲ್ಲಿ ಸುತ್ತೂರಲ್ಲಿ 2 ವರ್ಷ ಆಡಿದ್ವಿ ಜಾತ್ರೆನಲ್ಲಿ. ಅಲ್ಲಿಂದ ಹಳೇಬೀಡು ಹಾಸನದಲ್ಲಿ ಒಂದು ಜಾತ್ರೆ, ಯಾವುದು ಒಂದು ಉಲಿಕಲ್ ವೀರಭದ್ರ ದೇವಸ್ಥಾನ ಓಪನಿಂಗ್ ಆಯಿತು, ಅಲ್ಲ ಹಾಡಿದ್ವಿ. ಅರಸನಕುಂಟೆಯಲ್ಲಿ ನೆಲಮಂಗಲದ ಹತ್ರ ಒಂದು ಆಂಜನೇಯ ದೇವಸ್ಥಾನ ಓಪನಿಂಗ್ ಆಯಿತು, ಅಲ್ಲ ಹಾಡಿದ್ವಿ. ಸುಮಾರು ನನ್ನ ಜೊತೆಯಲ್ಲಿ ಒಂದು 15 ಜನ ರಾಮನ್ ಪಾತ್ರ ಮಾಡಿದ್ದಾರೆ. ಒಬ್ಬೊಬ್ಬರು 4 ಸಾರಿ 5 ಸಾರಿ ಮಾಡಿದ್ದಾರೆ. ಅದು ಕಂಟಿನ್ಯೂಷನ್, ಅದು ಒಂದು ಡೈರಿಯಲ್ಲಿ ಬರ್ದಿಕ್ಕಿದ್ದೀನಿ. ಈಗ ಇವತ್ತು ನಾಳೆ ಒಂದು ಇದೆ, ಅವರು 16ನೇ ರಾಮ ಸಾಪ್ಕಾಮ್ ವೆಂಕಟೇಶ ಅಂತ ಬೆಂಗಳೂರಿನವರು. ನಿಮಗೆ ದಶರಥನ್ ಪಾತ್ರದ ಯಾವುದಾದ್ರೂ ಒಂದು ಗೀತೆಯನ್ನು ಈಗ ನಮಗೋಸ್ಕರ ಹಾಡ್ಬೋದಾ? ಹಾಡ್ತೀನಿ ಹಾಡ್ತೀನಿ. ಕೈಕೆ ವರವನ್ನು ಕೇಳಿ
ರಾಮನನ್ನ ಕಾಡಿಗೆ ಕಳಿಸಬೇಕು ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಕೇಳಿದ ಮೇಲೆ ವ್ಯಸನವಾಗಿ ದಶರಥನಿಗೆ ಒಂದು ಹಾಡು ಹಾಡ್ತಾನೆ ಕೈಕ ರಾಮನ ಮೇಲೆ ನಿನಗೇಕೆ ಈ ಹಠ ಈ ಛಲ ಚಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಚಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಬಿಡು ನೀ ಕೋಪವ ರಾಮನೋ ಬಿಡು ನೀ ಕೋಪವ ರಾಮನೋ ಕರವ ಮುಗಿವೆನ ನಿನ್ನೊಳು ಕರವ ಮುಗಿವೆನ ನಿನ್ನೊಳು ಚಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಕೊಡು ನೀ ಭರತಗೆ ರಾಜ್ಯವ ಸತ್ಯಾತ್ಮನೋ ಧರ್ಮಾತ್ಮನೋ ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನೋ ಚಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಚಲವು ರಾಮನೊಳು ಬೇಡ ಅದ್ಭುತವಾಗಿದೆ ಬಹುಶಃ ರಾಮಾಯಣದಲ್ಲಿ ಇರುವಂತಹ ಪತ್ನಿಯ ಪ್ರೀತಿಗೆ ಕಟ್ಟುಬಿದ್ದಂತಹ ಒಂದು ಅಸಹಾಯಕ ಪಾತ್ರ ದಶರಥಂದು ಅಂದರೆ ಹೇಳಿದ್ರೆ ತಪ್ಪಾಗಲಾರದು ಬಹುಶಃ ನಿಮಗೆ ಆ ಪಾತ್ರದ ಒಳಹೊಕ್ಕು ನೀವು ಹಾಡ್ತೀರಿ ಅಂತ ಅನ್ನೋದು ಖಂಡಿತ ನಮಗೆ ಈಗ ನಮ್ಮ ವೀಕ್ಷಕರಿಗೂ ಕೂಡ ಅರ್ಥ ಆಗ್ತಾ ಇದೆ ಈ ಬದುಕಿನ ವೈರುಧ್ಯದಲ್ಲಿ ಹೇಗಿದೆ ನೋಡಿ ನಿಮಗೆ ಹಿರಣ್ಯಕಶಿಪುವಿನ ಪಾತ್ರ ನಿಮ್ಮ ಮನಸ್ಸೆಳಿತು ಆಕರ್ಷಣೆ ಮಾಡ್ತು ಅಂತ ಹೇಳಿದ್ರಿ ಆ ನಂತರದಲ್ಲಿ ನಿಮಗೆ ದಶರಥನ ಪಾತ್ರ ಬಹುಶಃ ವಯಸ್ಸಿನ ಮಾಗುವಿಕೆಯಿಂದ ಇದಾಯ್ತಾ ಅಂತ ಗೊತ್ತಿಲ್ಲ ಹೇಗನ್ಸುತ್ತೆ ನಿಮಗೆ ಅದು ಹಿರಣ್ಯಕಶಿಪುನ ಪಾತ್ರ ಮಾಡುವಾಗ ನಮಗೆ ಕೆಲವಾರು ಕಷ್ಟಗಳೇ ಜಾಸ್ತಿ ಇದ್ವು ಅದು ಮೂಢನಂಬಿಕೆಯೋ ಕಾಕತಾಳೆಯೋ ಅದು ಗೊತ್ತಿಲ್ಲ ಆದರೆ ದಶರಥನ ಪಾತ್ರ ಮಾಡಿದ ಮೇಲೆ ನಮ್ಮ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಅದು ರಾಮಧ್ಯಾನವೋ ಅಥವಾ ಪಾತ್ರದ ವೈಶಿಷ್ಟ್ಯವೋ ಅಥವಾ ಕಾಕತಾಳೆಯವೋ ಅದು ಗೊತ್ತಿಲ್ಲ ಇರಬಹುದು ಖಂಡಿತ ಆ ಥರ ತುಂಬ ಸನ್ನಿವೇಶಗಳಲ್ಲಿ ಕೇಳಿದ್ದೀವಿ ಹಾಗಂತಾರೆ ಯಾಕಂದರೆ ಈ ನಮ್ಮ ಊರುಗಳಲ್ಲಿ ಶನಿದೇವರ ಪಾತ್ರ ಎಲ್ಲ ಮಾಡ್ತಾರಲ್ಲ ಬಹಳಷ್ಟು ಕಷ್ಟ ಅದು ಆ ಪಾತ್ರ ವಿಕ್ರಮನ್ ಮಾಡಿದವ್ರಿಗೆ ಕಷ್ಟ ಬರ್ತದೆ ಹೌದು 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 ಆ ಥರದ ಪಾತ್ರ ಮಾಡಿದವ್ರ ಬಾಯಲ್ಲಿ ಅದನ್ನ ಕೇಳಿದೀವಿ ನಿಮಗೆ ದಶರಥನ ಪಾತ್ರ ಮಾಡಿದ್ಮೇಲೆ ತುಂಬಾ ಒಳ್ಳೇದಾಯ್ತು ಹೆಸರು ಬಂದಿದೆ ಕೀರ್ತಿನೂ ಬಂದಿದೆ ಆರೋಗ್ಯನೂ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸಿದೆ ಹಾಗೂ ಏನಿಲ್ಲ ಅಂದ್ರೂ ಕೂಡ ನಮ್ಮ ಸಂಸಾರ ಸಂತೋಷವಾಗಿದೆ ಆದ್ರೆ ಒಂದಿದೆ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಈಗ ಸಿಹಿ ಕುಟುಂಬ ಅಂದ್ರೆ ಮನೆಯಲ್ಲಿ ಎಲ್ರಿಗೂ ಶುಗರ್ ಇದ್ರೆ ಅದು ಸಿಹಿ ಕುಟುಂಬ ಅಂತ ಹಂಗೆ ನಮ್ಮ ಹೆಂಡತಿಗೆ ಶುಗರ್ ಬಿಪಿ ಎಲ್ಲ ಇದೆ ನಮ್ಗೆ ಬಿಪಿ ಬಂದಿದೆ ಶುಗರ್ ಇನ್ನು ಬಂದಿಲ್ಲ ಏನೋ ನಾಟಕ ಗೀಟಕ ಆಡ್ಕೊಂಡು ಸ್ವಲ್ಪ ಹ್ಯಾಪಿಯಾಗಿ ಸಂತೋಷವಾಗಿದ್ದೀವಿ ಕಲಾವಿದರ ಜೊತೆ ಸೇರ್ಕೊಂಡು ಹೌದು ಯಾಕಂದ್ರೆ ಮನುಷ್ಯ ಯಾವಾಗ್ಲೂ ಈ ತರದ ಸಾಂಸ್ಕೃತಿಕ ಜಗತ್ನಲ್ಲಿ ತನ್ನ ತಾಯನ್ನು ಮುಳುಗಿಸ್ಕೊಳ್ತಾ ಅಂದ್ರೆ ಆ ಜಗತ್ತಿಗೆ ಪರಿಚಯ ಆದ್ಮೇಲೆ ಎಲ್ಲ ಸಂತೋಷಗಳನ್ನ ಅವನು ಅನುಭವಿಸ್ತಾ ಹೋಗ್ತಾನೆ ಯಾವುದೇ ರಾಮನಾಮದಲ್ಲಿ ಒಂದು ಮಹಿಮೆ ಇರಬಹುದು ಇರಬಹುದು ರಾಮ ಧ್ಯಾನವನ್ನು ಮಾಡುವಾಗ ರಾಮನ ಹೆಸರನ್ನ ಹೇಳುವಾಗ
ಮತ್ತೆ ರಾಮನ ಕಾಡಕ್ಕೆ ಕಳಿಸುವಾಗ ನಮಗೆ ಹರಿವಿಲ್ಲದೆ ನಮ್ಮ ಕಣ್ಣುಗಳಲ್ಲಿ ನೀರು ಜಿನುಗುತ್ತೆ ಮತ್ತೆ ರಾಮ ಹೋದ ಮೇಲೆ ರಾಮನ ಬಿಟ್ಟು ಬದುಕಲಾರದೆ ಸಾಯುವಂತ ಸ್ಥಿತಿಯಲ್ಲಿ ಕೂಡ ಬಹಳ ದುಃಖ ಆಗ್ತದೆ ಅದು ಏನೋ ಅದು ಯಾವಾಗ ಆ ಪಾತ್ರದ ಒಳಗಡೆ ತುಂಬಾ ತಾದಾತ್ಮ್ಯತೆಯಿಂದ ಬೆರಿತಿರೋ ಆ ಸಮಯದಲ್ಲಿ ನಿಮಗೆ ಹಾಗಾಗೋದು ಸಹಜ ಈಗ ಈ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಇದಲ್ಲದೆ ನೀವು ದಶರಥನ ಪಾತ್ರ ಅಲ್ಲದೆ ಹಿರಣ್ಯಕಶಿಪು ಅಲ್ಲದೆ ಬೇರೆ ಇನ್ನೆಲ್ಲ ಯಾವ ಪಾತ್ರಗಳನ್ನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ಮತ್ತೆ ಮಾಡಿದ್ದೀರಿ ಹೌದು ಈಗ ಶಕುನಿ ಮಾಡಿದೆ ಈಗ ಈ ತಿಂಗಳಲ್ಲಿ ಒಂದು ಮೂರು ಶಕುನಿ ಮಾಡಿದ್ದೀನಿ ಶಕುನಿ ಇಲ್ಲಿ ಕುರುಕ್ಷೇತ್ರದಲ್ಲಿ ಶಕುನಿ ಬಹುಶಃ ಅದು ಒಂದು ಅದ್ಭುತವಾದ ಪಾತ್ರ ಈಗ ಅಲ್ಲೇನು ಕೃಷ್ಣಂದು ಉದ್ದೇಶ ಒಂದೇ ಇರ್ತದೆ ಶಕುನಿ ಉದ್ದೇಶನೂ ಒಂದೇ ಇರ್ತದೆ ನಿಜ ಕೌರವರ ಜೊತೆ ಜೊತೆಗೆ ನಿಂತ್ಕೊಂಡು ಹಾಳು ಮಾಡೋದು ಅದು ಆ ಇಬ್ಬರದು ಧರ್ಮ ಸಂಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶನೇ ಇರ್ತದೆ ಅದರಿಂದ ಶಕುನಿ ಪಾತ್ರ ನಾರದನ ಪಾತ್ರ ಇವೆಲ್ಲ ಕೆಟ್ಟವಲ್ಲ ಅಂತ ನನ್ನ ಭಾವನೆ ಯಾಕೆಂದ್ರೆ ಅವರೆಲ್ಲ ಧರ್ಮವನ್ನ ಉಳಿಸೋಕೋಸ್ಕರ ಹೋರಾಡ್ತಾರೆ ಮೇಲ್ನೋಟಕ್ಕೆ ಕೆಟ್ಟದ್ದು ಅಂತ ಕಂಡ್ರು ಕೂಡ ಆ ನಂತರದಲ್ಲಿ ಪರಿಣಾಮ ಹೇಗಿರುತ್ತೋ ಅದ್ರ ಮೇಲೆ ಆ ಪಾತ್ರದ ಸ್ಥಿತಿ ಏನಿತ್ತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂತೇಳಿ ಈ ಪಾತ್ರಗಳ ಶಕುನಿ ಪಾತ್ರ ಮಾಡಿದ್ರಿ ದಶರಥನ್ ಪಾತ್ರ ಮಾಡಿದ್ರಿ ಮತ್ತಿನ್ಯಾವೆಲ್ಲ ಪಾತ್ರ ವಿದುರನ್ ಪಾತ್ರ ಮಾಡಿದ್ದೀನಿ ಕರ್ಣನ್ ಪಾತ್ರ ಮಾಡಿದ್ದೀನಿ ಇಂದ್ರನ್ ದೇವೇಂದ್ರ ಪಾತ್ರ ಮಾಡಿದ್ದೀನಿ ಇನ್ನು ಅನೇಕ ಧೃತರಾಷ್ಟ್ರನ ಪಾತ್ರ ಮಾಡಿದ್ದೀನಿ ಭೀಷ್ಮನ ಮಾಡಿದ್ದೇನೆ ನಾವು ಡೈರಿ ನೋಡಿದ್ರೆ ಎಷ್ಟು ಪಾತ್ರ ಹಿಡಿದ ಗೊತ್ತಾಗ್ತದೆ ಈಗ ಸದ್ಯಕ್ಕೆ ಫೈನಲ್ ಅಷ್ಟೇ ಆದ್ರೆ ಮುಖ್ಯವಾಗಿ ನಿಮಗೆ ರಂಗಭೂಮಿಯ ನಂಟು ಬಹುಶಃ ಒಂದು 30 ವರ್ಷ ಆಗಿರಬಹುದಾ ರಂಗಭೂಮಿ ಜೊತೆ ಹೌದೌದು 82ರಲ್ಲಿ ನಾವು ರಂಗಭೂಮಿಗೆ ಬಂದ್ರೆ ಆದ್ರೆ ನಾವು ಈ ದಶರಥನ ಪಾತ್ರಕ್ಕೆ ದಶರಥನ ಮಾಡೋ ತನಕ ನಾವು ಅಲ್ಲೊಂದು ಇಲ್ಲೊಂದು ನಾಟಕ ಆಡ್ತಾ ಇದ್ವಿ ಅಷ್ಟೇ ಅದ್ರ ಬಗ್ಗೆ ಒಳ್ಳೇದು ನಿಮ್ಮ ಕಾಳೆನಹಳ್ಳಿಯಲ್ಲಿ ನೀವು ವಾಸ ಇದ್ದೀರಿ ಮತ್ತೆ ನಿಮ್ಮ ವ್ಯವಸಾಯ ನಿಮ್ಮ ವೃತ್ತಿ ವ್ಯವಸಾಯ ವೃತ್ತಿ ಮಂಡ್ಯ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಒಂದು ಸಣ್ಣದಾಗಿ ಒಂದು ಬೆಳ್ದಂಗಡಿ ಇದೆ ವ್ಯಾಪಾರ ಇದೆ ಯಾಕೆಂದ್ರೆ ಸಿಹಿಯನ್ನ ಹಂಚುವ ಮಾಡ್ತಾ ಇದೀರಿ ಅಂದ್ರೆ ನಾಟಕದ ಮೂಲಕನು ಹೌದು ಈ ನಾಟಕಕ್ಕೆ ನಾವೇನಾದ್ರು ಬಂಡವಾಳ ಹಾಕ್ಬೇಕು ಅಂದ್ರೆ ಬೇರೆ ಕಡೆ ಎಲ್ಲರೂ ದುಡಿಮೆ ಇರಲೇಬೇಕು ಯಾಕೆಂದ್ರೆ ನನಗಿಂತ ಒಳ್ಳೆ ಕಲಾವಿದರು ಈ ಜಿಲ್ಲೆಯಲ್ಲಿ ಈ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ಈ ನಾಡಿನಲ್ಲಿ ಇರಬಹುದು ಆದ್ರೆ ಅವರು ಆರ್ಥಿಕ ಮುಗ್ಗಟ್ಟಿನಿಂದ ವೇದಿಕೆ ಮೇಲೆ ಬರೋಕಾಗ್ದನೆ ವೇದಿಕೆಯಿಂದ ಹಿಂದೆ ಇರ್ಬೋದು ಎಲೆ ಮೇರೆ ಕಾಯ್ತಾರ ಅವ್ರನ್ನ ಗುರುತಿಸಿ ತಂದ್ರೆ ಅವರು ನನಗಿಂತ ಉತ್ತಮವಾಗಿ ಅಭಿನಯ ಮಾಡಬಲ್ರು ಈ ಕಲೆಯನ್ನು ಉಳಿಸಬಲ್ರು ಅನ್ನೋದು ನಂಬಿಕೆ ಇದೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಹೌದು ಹೌದು ಒಳ್ಳೇದು ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಹುಶಃ ರಂಗಭೂಮಿಗೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹವನ್ನ ಕೆ ವಿ ಶಂಕರಗೌಡರ ಕಾಲದಿಂದ ಕೊಡ್ತಾ ಬಂದ್ರು ಇತ್ತೀಚೆಗೆ ಏನಾಗಿದೆ ಈ ಸಿನಿಮಾ ಭರಾಟೆಯಲ್ಲಿ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಂದಾಗಿ ರಂಗಭೂಮಿ ಸ್ವಲ್ಪ ಮಂಕಾಗ್ತಿದೆಯೇನೋ ಅಂತ ಅನ್ಸುವ ಮಟ್ಟಿಗೆ ಆಗಿತ್ತು ಆಗಿತ್ತು ಮೇಡಮ್ ಅವ್ರೆ ಈಗ 10 ವರ್ಷ ಹಿಂದೆ ರಂಗಭೂಮಿಲಿ ನಾಟಕ ಈ ಕಲಾಮಂದಿರದಲ್ಲಿ ಒಂದು ನಾಟಕ ಇರ್ತಿರ್ಲಿಲ್ಲ ಈಗ ಅಟ್ ಲೀಸ್ಟ್ 1 ತಿಂಗಳಿಗೆ ಒಂದು 5 ನಾಟಕ ಆದ್ರೂ ಈ ರಂಗಭೂಮಿ ಕಲಾಮಂದಿರದಲ್ಲಿ ಇದೆ ಈಗ ರಂಗಭೂಮಿ ಚೇತರಿಕೆ ಆಗಿದೆ ಈಗ ಜನಕ್ಕೆ ನಿಮ್ಮಂತ ಈ ತುಂಬಾ ಇಲ್ಲ ಇಲ್ಲ ನಮ್ಮಂತ ಆಸಕ್ತರಲ್ಲ ನಾವು ಹಾಡಬಹುದು ಆದ್ರೆ ನೋಡೋರು ಬೇಕಲ್ಲ ಈ ನೋಡುವಂತ ಕಲಾವಿದರು ಎಲ್ಲಿವರೆಗೂ ನಮಗೆ ಚಪ್ಪಾಳೆ ಹೊಡಿತಾರೋ ಅಲ್ಲಿವರೆಗೂ ನಾವು ಮುಂದಿನ ನಾಟಕ ಹೆಜ್ಜೆ ಇಡ್ತಾ ಇರ್ತೀವಿ ಕಲಾವಿದನಿಗೆ ಚಪ್ಪಾಳೆನೆ ಅದು ನಮಗೆ 1 ಕೋಟಿ ರೂಪಾಯಿ ಆಸ್ತಿ ಇದ್ದಂಗೆ ಅವ್ರ ಚಪ್ಪಾಳೆ ಅವ್ರು ಒಂದು ನಾಟಕ ಚಪ್ಪಾಳೆ ಹೊಡೆದ್ರೆ ಮುಂದಿನ ನಾಟಕ ನಾವು ಸ್ಫೂರ್ತಿ ಆಗುತ್ತೆ ಹಿಂಗಾಗಿ ಈಗ ನಾವಲ್ಲ ಕಲಾವಿದರಲ್ಲ ಈಗ ಕಲಾವಿದರಲ್ಲ ಮುಖ್ಯ ನಮ್ಮ ನಾಟಕವನ್ನ ಆ ಥಿಯೇಟರ್ ತುಂಬಾ ಬಂದು ಕೂತಿ ನೋಡಿ ನಮ್ಮನ್ನ ಹೊಗಳಿ ಹಾಡಿ ಹರಸಿ ಪ್ರೋತ್ಸಹಿಸಿ ಹೋಗ್ತಾರಲ್ಲ ಅವರಿಂದ ಕಲೆ ಉಳಿದಿದೆ ನಿಜ ನಿಜ ಹೌದು ರಂಗಭೂಮಿಗೆ ಅದೊಂದು ನಿಜವಾಗಿ ಬೇಕಾಗಿರುವಂತದ್ದು ಇವತ್ತಿಗೂ ಯಾವ ನೀವು ಅಷ್ಟೆಲ್ಲ ಖರ್ಚು ಮಾಡಿ ನಾಟಕ ಮಾಡ್ತಾ ಇದ್ರು ಜನ ಇಲ್ಲ ಅಂತಂದ್ರೆ ಬೇಜಾರಾಗುತ್ತೆ ನಮ್ಮ ನಾಟಕ ಪರಂಪರೆ ಹೇಗಿದೆ ಅಂತಂದ್ರೆ ಬಹುಶಃ ನಾವೆಲ್ಲರೂ ಕೇಳಿದ್ದೇವೆ ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅನ್ನುವಂತ ಒಂದು ವಾಕ್ಯವನ್ನು ನಮ್ಮ ಕವಿಗಳು ಹೇಳ್ತಾರೆ ಅಂದ್ರೆ ಮೊದಲೆಲ್ಲ ಪುರಾಣ ಆಗಿರ್ಲಿ ಭಾಗವತ ಆಗಿರ್ಲಿ ರಾಮಾಯಣ ಮಹಾಭಾರತ ಇಂಥದ್ದೆಲ್ಲವನ್ನ ನಾಟಕ ಕೊಟ್ಟಿದೆ ನಮಗೆ ನಮ್ಮ ಪೀಳಿಗೆಯವರಿಗೆ ಅದನ್ನ ಒಂದ್ರಿಂದ ಒಂದು ಪೀಳಿಗೆಗೆ ಅದನ್ನ ರವಾನಿಸಿದೆ ಯಾಕಂದ್ರೆ ಮೊದಲೆಲ್ಲ ಸಾಹಿತ್ಯವನ್ನು ಓದೋರು ತುಂಬಾ ಕಡಿಮೆ ಇದ್ರು ಮಾಧ್ಯಮ ನಾಟಕ ಮಾತ್ರವೇ ಆಗಿತ್ತು ದೃಶ್ಯ ಮಾಧ್ಯಮ ಅದ್ರ ಮೂಲಕ ನಮಗೆ ಪಾತ್ರಗಳಾಗಿರ್ಲಿ ಅಥವಾ ಸನ್ನಿವೇಶಗಳಾಗಿರ್ಲಿ ಆ ಪುರಾಣಗಳಲ್ಲಿ ಬರುವಂತಹ ಘಟನೆಗಳಾಗಿರ್ಲಿ ಮತ್ತು ಐತಿಹಾಸಿಕ ಘಟನೆಗಳಾಗಿರ್ಲಿ ಎಲ್ಲವೂ ಒಬ್ಬರಿಂದ ಒಬ್ಬರಿಗೆ ತಲುಪೋಕೆ ಸಾಧ್ಯ ಆಯ್ತು ಅಂತ
ನಿಮಗೆ ಹೇಗನ್ಸುತ್ತೆ ಈ ರಂಗಭೂಮಿಯ ವಿಷಯಕ್ಕೆ ಬಂದ್ರೆ ನಾಟಕಗಳ ಪರಿಣಾಮ ಹೇಗಿದೆ ಜನರ ಮೇಲೆ ಅಂತ ಏನು ಹೇಳ್ತೀರಿ ಆ ಬಗ್ಗೆ ನಮ್ಮ ಸ್ನೇಹಿತರೊಬ್ಬರು ಇಟಲಿನಲ್ಲಿ ಇದ್ದರು ಅಲ್ಲಿ ಅವರ ಮಗಳನ್ನ ಓದಿಸಕ್ಕೆ ಇಟ್ಟಿದ್ರು ಇಟಲಿ ಭಾಷೆನಲ್ಲೇ ಓದಿಸ್ತಾ ಇದ್ರು ಮನೆಯಲ್ಲಿ ಮಾತ್ರ ಕನ್ನಡ ಮಾತಾಡ್ತಾ ಇದ್ರು ಒಂದು ರಾಮಾಯಣ ಕ್ಯಾಸೆಟ್ ಅನ್ನು ಇಲ್ಲಿಂದ ತರಿಸ್ಕೊಂಡ್ರು ಅವರು ಇಟಲಿಗೆ ಒಂದು ದೃಶ್ಯವನ್ನು ಒಂದು ಎರಡು ನಿಮಿಷ ಹಾಕೋದು ಅದನ್ನ ಕನ್ನಡದಲ್ಲಿ ಹೇಳಬೇಕು ಇಟಲಿನಲ್ಲಿ ಹೇಳಬೇಕು ಇಟಲಿ ಭಾಷೆಯಲ್ಲಿ ಇವನು ರಾಮ ಇವನು ದಶರಥ ಇವನು ಲಕ್ಷ್ಮಣ ಅವರು ಎಷ್ಟು ಪ್ರಚೋದನೆಗೊಳಗಾಗಿದ್ರು ಆ ಮಕ್ಕಳು ಅಂದ್ರೆ ರಾಮನ್ನ ಅವರು ಈ ಮನುಷ್ಯನ ರೂಪದಲ್ಲಿ ನೋಡಿದ್ರು ಅವರು ಕ್ಯಾಲೆಂಡರ್ ಎಲ್ಲೂ ನೋಡೇ ಇಲ್ಲ ಅವರು ಈಗ ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮ ಬಂದೇನಾಗಿದೆ ಇವರಿಗೆ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ಗೊತ್ತಿಲ್ಲ ಎಲ್ಲೋ ಇಲ್ಲೋ ಒಂದು ನಾಟಕ ಹಳ್ಳಿಲಿ ಆಡಿದಾಗ ಆಗ ಅವ್ರಿಗೆ ಗೊತ್ತಾಗ್ತದೆ ಮಕ್ಕಳಿಗೆ ರಾಮ ಇವರು ಕೃಷ್ಣ ಇವರು ದಶರಥ ಇವರು ಈ ರೀತಿ ಈ ನಾಟಕ ನಾಟಕ ನಮ್ಮಲ್ಲಿ ಏನಂದ್ರೆ ಈ ಕರ್ನಾಟಕ ನಮ್ಮದು ರಾಜ್ಯ ಕರ್ನಾಟಕ ಅಂದ್ರೆ ನಾಟಕ ಅನ್ನೋ ಮೂರು ಅಕ್ಷರ ನಮ್ಮ ಕರ್ನಾಟಕ ರಾಜ್ಯದ ಹೆಸರು ಜೊತೆಲೆ ಸೇರ್ಕೊಂಡಿದೆ ಇದನ್ನ ನಾವು ಹಲವು ಕನ್ನಡ ಚಳವಳಿ ಮಾಡ್ತಕ್ಕಂಥ ಸಂಘಟನೆಗಳೆಲ್ಲ ಸೇರಿ ಇದನ್ನ ಅಟ್ಲೀಸ್ಟ್ ನಮ್ಮ ನಾವು ಬದುಕಿರೋ ತನಕಾದರೂ ಉಳಿಸ್ಬೇಕು ಯಾಕೆಂದ್ರೆ ಈಗ ನಮ್ಮ ಪವಿತ್ರ ಗ್ರಂಥ ಯಾವುದು ಅಂತ ಮರ್ತೇ ಬಿಟ್ಟಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿಲ್ಲ ರಾಮ ಹೇಗಿದ್ದ ಸೀತೆ ಹೇಗಿದ್ರು ಅದೇ ಅವ್ನು ನಮ್ಮ ಗಂಗಾವತಿ ಪ್ರಣೇಶ್ ಹೇಳ್ತಾರೆ ರಾಮ ಸೀತಾ ಗೋಯಿಂಗ್ ಟು ಫಾರೆಸ್ಟ್ ವೈ ಯಾಕಮ್ಮ ಅಂದ್ರೆ ಅವನು ಇಲ್ಲ ಆ ಟೈಮಲ್ಲಿ ಆಡ್ತಿರ್ಲಿಲ್ಲ ಅದಕ್ಕೆ ಅವ್ರು ಫಾರೆಸ್ಟ್ ಹೋಗಿದ್ರು ಅಂತ ಅವ್ನ ನಗೆ ನಗೆ ಇಲ್ಲಿ ಹೇಳ್ತಾರೆ ಅಂದ್ರೆ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಏನಾಗಿದೆ ಮುಸಲ್ಮಾನರನ್ನ ಕೇಳಿದ್ರೆ ನಿಮ್ಮ ಪವಿತ್ರ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಖಂಡಿತ ಕುರಾನ್ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಕ್ರಿಶ್ಚಿಯನ್ ಬೈಬಲ್ ಅಂತ ಅವರು ಬೈಬಲ್ ಅಂತ ಹೇಳ್ತಾರೆ ನಮ್ಮ ಹಿಂದೂಗಳನ್ನ ಕರೆಕ್ಟ್ ಆಗಿ ನೀವು ಯಾವುದು ನಿಮ್ಮ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ರೆ ಖಂಡಿತ ಯಾರು ಒಬ್ಬೊಬ್ರು ಒಂದೊಂದು ಹೆಸರನ್ನ ಹೇಳ್ಬಲ್ರು ಒಬ್ರು ಭಗವದ್ಗೀತೆ ಒಬ್ರು ರಾಮಾಯಣ ಇನ್ನೊಬ್ರು ಮಹಾಭಾರತ ನಮ್ಮಲ್ಲಿರುವಂತಹ ಅದನ್ನು ಹೇಳಕ್ ಬರ್ದೇ ಇರೋರು ಇದ್ದಾರೆ ಅದನ್ನು ಹೇಳಕ್ ಬರ್ದೇವ್ರು ಇದ್ದಾರೆ ಆ ತರದ ಪರಿಸ್ಥಿತಿ ಉಂಟಾಗಿರೋ ಕಾರಣಕ್ಕೆ ರಂಗಭೂಮಿ ಉಳ್ಕೊಂಡ್ರೆ ಬಹುಶಃ ಅದೆಲ್ಲ ರಂಗಭೂಮಿ ನೋಡಿ ಈಗ ಇವತ್ತು ರಾಜ್ಕುಮಾರ್ ಅವರ 87ನೇ ಹುಟ್ಟುಹಬ್ಬ ಇವತ್ತು ಆ ಪುಣ್ಯಾತ್ಮ ರಂಗಭೂಮಿಯಿಂದ ಬಂದಂತ ಒಬ್ಬ ಮಹಾನ್ ಅದ್ಭುತ ಕಲಾವಿದ ಆದ್ರೆ ಯಾಕೆ ಅವರು ಅದ್ಭುತ ಕಲಾವಿದ ಅಂತ ನಾವು ಹೇಳ್ಬೇಕು ಅಂದ್ರೆ ಪೌರಾಣಿಕ ನಾಟಕ ಆಗಲಿ ಸಾಮಾಜಿಕ ಆಗಲಿ ಐತಿಹಾಸಿಕ ಆಗಲಿ ಚಾರಿತ್ರಿಕ ಆಗಲಿ ಭಕ್ತಿರಸವಾದಂಥ ಸಿನಿಮಾಗಳಾಗಲಿ ಎಲ್ಲ ಪಾತ್ರವನ್ನು ರಾಜ್ಕುಮಾರ್ ಮಾಡ್ತಾರೆ ಅದ್ಭುತವಾಗಿ ಆದರೆ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಇಲ್ಲಿ ಎಷ್ಟು ಇದೆ ಈ ಭಾರತದಲ್ಲಿ ಯಾರೂ ಕೂಡ ಒಬ್ಬ ವ್ಯಕ್ತಿ ಅಷ್ಟು ಪಾತ್ರಗಳನ್ನು ಮಾಡಲಾರ ಅದರ ಜೊತೆಗೆ ಸ್ವತಃ ಹಾಡಿದ್ದಾರೆ ಮೊದಲು ಅವರು ವೈಲೇಶ್ವರ ಸಿನಿಮಾದಲ್ಲಿ ಹಾಡಿದ್ರು ಅನಂತರ ಮೈಸಾಸುರ ಮರ್ದಿನಿಯಲ್ಲಿ ಹಾಡಿದ್ರು ಆದ್ರೆ ಅವೆರಡು ಹಾಡುಗಳು ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ಲೈನ್ ಇದ್ದವು ಅವರು ಜನಕ್ಕೆ ಮುಟ್ಲಿಲ್ಲ ಯಾರೇ ಕೂಗಾಡಲಿ 70ನೇ ದಶಮಾನದಲ್ಲಿ 70ನೇ ಶತಕದಲ್ಲಿ ಇವರು ಹಾಡಿದ್ರು ಇವರು ರಾಜ್ಕುಮಾರ್ ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಅದು 72 75ರಲ್ಲೂ ಬತ್ತು ಅಂತ ಕಾಣಿಸುತ್ತೆ ನೋಡಿ ಆ ಗೀತೆ ಎಷ್ಟು ಅದ್ಭುತ ಆಯ್ತು ಅಂದ್ರೆ ಅವತ್ತಿಂದ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಅವರೇ ಹಾಡ್ಕೋತಿದ್ರು ಅವರ ಅವರ ಮಟ್ಟಕ್ಕೆ ಮೇಲೆ ಬರುವಂತ ಇನ್ನೊಬ್ಬ ನಟ ಇದುವರೆಗೂ ಹುಟ್ಟಿಲ್ಲ ಮುಂದೆ ಹುಟ್ಟತನೋ ಇಲ್ವೋ ಗೊತ್ತಿಲ್ಲ ಖಂಡಿತ ಇಲ್ಲ ಅದರಿಂದ ಆ ಪುಣ್ಯಾತ್ಮನಿಗೆ ಇವತ್ತು ನಾವು 87ನೇ ಹುಟ್ಟುಹಬ್ಬದ ಆಚರಿಸ್ತಾ ಇದ್ದೀವಿ ಅವರ ಮನೆಯವ್ರಿಗೆಲ್ಲ ಭಗವಂತ ಒಳ್ಳೆ ಆಯುಷು ಆರೋಗ್ಯ ಕೊಡ್ಲಿ ಮಕ್ಕಳು ಕೂಡ ಕಲಾರಂಗದಲ್ಲಿ ಬಂದಿದ್ದಾರೆ ಅವರು ಕೂಡ ಚೆನ್ನಾಗಿ ಅವ್ರ ತಂದೆ ಹೆಸರನ್ನ ಅವ್ರಿಗಿಂತ ಚೆನ್ನಾಗಿ ಬೆಳಗಲಿ ಈ ಬಹುಶಃ ರಂಗಭೂಮಿ ಕೊಟ್ಟಂತಹ ಒಂದು ಅನರ್ಘ್ಯ ರತ್ನ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಸರಿಸಾಟಿ ಯಾರು ಇಲ್ಲ ಅವರ ಅವರ ಡೈಲಾಗ್ ಏನಿತ್ತು ಡೈಲಾಗ್ ಡೆಲಿವರಿ ಸತ್ಯ ಹರಿಶ್ಚಂದ್ರ ಅಂತ ಒಂದು ಇದನ್ನ ನೋಡ್ಬಿಟ್ರೆ ಸಿನಿಮಾನ ಅದರಲ್ಲಿ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದ್ರೆ ಅವನು ಮನುಷ್ಯನೇ ಅಲ್ಲ ಅಂತ ನನ್ನ ಭಾವನೆ ಅವನ ಹೆಂಡತಿಯನ್ನ ಬೇರೆಯವರಿಗೆ ಮಾರಾಟ ಮಾಡುವಾಗ ಆ ಭಾವನೆ ಆ ಅಭಿನಯ ಮತ್ತೆ ಅದರಿಂದ ಆಡಿರ್ತಕ್ಕಂಥ ಘಂಟಸಾಲ ಅವರ ಒಂದು ಮಧುರ ಕಂಠದಿಂದ ಗೀತೆ ನಮಗೆ ಗೊತ್ತಿಲ್ಲದಂಗೆ ನಮಗೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿ ಹೌದು ಮನುಷ್ಯನ ನಗಿಸೋದು ಕಷ್ಟ ಮನುಷ್ಯನ ಅಳಿಸೋದು ಕಷ್ಟ
ಇವನ್ನ ಯಾರು ರಂಗ ವೇದಿಕೆ ಮೇಲೆ ನಿಂತುಕೊಂಡು ಮಾಡ್ತಾರೋ ಅವನ ಅದ್ಭುತ ಕಲಾವಿದ. ಇದು ಎರಡನ್ನೂ ರಾಜಕುಮಾರ್ ಮಾಡ್ತಿದ್ರು. ಬಲೆ ಉಚ್ಚ ಅಂತ ಒಂದು ಸಿನಿಮಾದಲ್ಲಿ ನಗಿಸ್ತಾ ಇದ್ರು, ತ್ರಿಮೂರ್ತಿ ಅಂತ ಒಂದು ಸಿನಿಮಾದಲ್ಲಿ ನಗಿಸ್ತಾ ಇದ್ರು, ಜೀವನ ಚೈತ್ರ ಅಂತ ಒಂದು ಸಿನಿಮಾ ಬಂತು. ನಾನು ಜೀವನದಲ್ಲಿ ಅಂತದೊಂದು ಸಿನಿಮಾವನ್ನ ಬೇರೆ ಭಾಷೆಯಲ್ಲಿ ನೋಡಕ್ಕಾಗಿಲ್ಲ. ಒಂದು ಹಳ್ಳಿನಲ್ಲಿ ಸರಾಯಿ ಮಾರಾಟ ಮಾಡಬಹುದು, ಬೀಡಿ ಸಿಗರೆಟ್ ಮಾರಾಟ ಮಾಡಬಹುದು ಅಂತ ನಿಲ್ಲಿಸಿದ್ದನ್ನ ಅವರ ಮನೆನ ಅದೇನೋ ಒಂದು ದೊಡ್ಡ ದೇವಸ್ಥಾನದಾಗ ಇಟ್ಕೊಂಡಿದ್ದನ್ನ ಅವರೆಲ್ಲ ಹೋಗ್ಬರಷ್ಟರಲ್ಲಿ ಆ ಮನೆ ಬಾರ ಆಗಿಬಿಟ್ಟಿರ್ತದೆ. ಅದು ಒಂದು ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಯಾವುದು, ಜೀವನ ಚೈತ್ರ. ಆದರೆ ಇನ್ನು ಕೆಲವರು ಹಣಕ್ಕೋಸ್ಕರ ಯಾವುದೋ ಲವ್ ಸ್ಟೋರಿಯನ್ನ ಮಾಡ್ತಾರೆ, ಅದು ನೋಡಿ ಯುವಕರು ದಿಕ್ಕೆ ತಪ್ಪುತ್ತಾರೆ. ಆದರೆ ರಾಜ್ಕುಮಾರ್ ಸಿನಿಮಾ ನೋಡಿ ದಿಕ್ಕು ತಪ್ಪಿರ್ತಕ್ಕಂಥ ಒಂದೇ ಒಂದು ನಿದರ್ಶನ ಇಲ್ಲ. ಸ್ಟೇಟ್ಸ್ ಸಿನಿಮಾದಲ್ಲಿ ಸ್ಟೇಟ್ ಇದರಲ್ಲಿ ಥಿಯೇಟರ್ನಲ್ಲಿ ಬೆಂಗಳೂರಿನಲ್ಲಿ ಬಂಗಾರದ ಮನುಷ್ಯ ಅನ್ನೋ ಚಿತ್ರ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನಗೊಳ್ಬೇಕಾದ್ರೆ ಆ ಚಿತ್ರದ ಸ್ವಾರಸ್ಯ, ಸಿದ್ಧಲಿಂಗಯ್ಯನವರ ಒಂದು ಹಿಡಿತ, ಅದರಲ್ಲಿರ್ತಕ್ಕಂಥ ಒಂದು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಒಂದು ಒಳ್ಳೆಯ ಸಂದೇಶ ಯಾವ ಥರ ಇತ್ತು? ಆದ್ರೆ ಅಂತ ಸಿನಿಮಾಗಳಿಗೆ ಬರ್ತಾ ಇಲ್ಲ. ಆಗ ಹಾಡುಗಳು ಕೂಡ ಹೆಂಗ್ ಬರ ಅರ್ಥಗರ್ಭಿತವಾದ ಹಾಡುಗಳು, ಅದನ್ನ ಇದು ಸಂಗೀತ ಎಲ್ಲ ಕಡಿಮೆ ಇರ್ತಿತ್ತು. ಈಗ ಸಂಗೀತ ಹಬ್ಬರ ಆಗಿದೆ, ಕಡಿಮೆ ಆಗಿದೆ. ಹಾಡುಗಳು ಮತ್ತು ಚಿತ್ರಕಥೆಯು ಕೂಡ ಈಗ ಹಂಗೆ ಆಗ್ತಾ ಇದೆ. ಏನು ಅದರ ಬದಲಾವಣೆ ಅಂತೂ ನಾವು ಕಾಣೋಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಬಹುಶಃ ರಾಜ್ಕುಮಾರ್ ಚಿತ್ರಗಳು ಅಂತಂದ್ರೆ ಮನೆ ಮಂದಿ ಎಲ್ಲ, ಹೆಂಡತಿ ಮಕ್ಕಳು ಮಗಳು ಹಳಿಯ ಮೊಮ್ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಂದೇ ಸಾಲಿನಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಕ್ಕಂಥ ಚಿತ್ರ ಅಂದ್ರೆ ಅದರಲ್ಲಿ ರಾಜ್ಕುಮಾರ್ ಅಭಿನಯ ಇದ್ರೆ ಮಾತ್ರ. ಇನ್ನು ಬೇರೆ ಯಾರಿದ್ರು ಕೂಡ ಅಸಹ್ಯವಾದ ಸಂಭಾಷಣೆ, ಅಸಹ್ಯವಾದ ದೃಶ್ಯಗಳು ಅಲ್ಲಿ ಸಿನಿಮಾದಲ್ಲಿ ಬರ್ತವೆ. ಅದು ನೋಡಲು ಅಸಹ್ಯ ಬಹಳ. ನಮಗೆ ಮುಜುಗರ ಆಗಿ ಪಕ್ಕದಲ್ಲಿ ಮಗಳು ಕೂತ್ಕೊಂಡು ಸಿನಿಮಾ ನೋಡಿ ಟಿವಿ ನೋಡ್ಬೇಕಂದ್ರೆ ಮುಜುಗರಾಗಿ ಟಿವಿನ ಬೇರೆ ಚಾನಲ್ಗೆ ಚೇಂಜ್ ಮಾಡ್ಬೇಕಾಗುತ್ತೆ. ಅದರಿಂದ ಅಂಥ ಒಬ್ಬ ಮಹಾನ್ ಮೇರು ಪರ್ವತದ್ದು ಇವತ್ತು 87ನೇ ಹುಟ್ಟುಹಬ್ಬ. ಆದರೆ ಒಂದು ವ್ಯಸನ ಏನಪ್ಪ ಅಂದರೆ ಈಗ 87ನೇ ಹುಟ್ಟುಹಬ್ಬ, ಇನ್ನೂ 13 ವರ್ಷ 101 ವರ್ಷ ವಿಶ್ವೇಶ್ವರಯ್ಯನ ಬದುಕಬೇಕಾಗಿತ್ತು ಅವರು. ಆ ಭಗವಂತ ಯಾಕೆ ಅವ್ರಿಗೆ ಅಷ್ಟು ಬೇಗ ಮರಣ ಕೊಟ್ಟ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಬೇಗ ಅವರನ್ನು ನಾವು ಹೌದು ಕಳ್ಕೊಂಡ್ಬಿಟ್ವಿ. ಈಗ ಪಾತ್ರಗಳಲ್ಲಿ ನಿಮಗೆ ಬಹುಶಃ ಬಹಳಷ್ಟು ಏನು ಅದ್ರ ಬಗೆಗೆ ತುಂಬ ಆಸಕ್ತಿ ಇದ್ದು ಮಾಡುವಂತಹ ಪಾತ್ರ ಮತ್ತು ಅದಕ್ಕೆ ಬಂದಂತಹ ಪ್ರಶಸ್ತಿ, ಇದ್ರ ಬಗ್ಗೆ ನಮಗೆ ಹಂಚಿಕೊಳ್ಬೋದಾ? ನನಗೆ ಸರ್ಕಾರದಿಂದ ಇದುವರೆಗೂ ಯಾವುದೇ ಪ್ರಶಸ್ತಿ ಸಿಕ್ಕಿಲ್ಲ ಮೇಡಮ್ ಅವರೇ. ಯಾಕೆಂದರೆ ಮಂಡ್ಯದಲ್ಲಿ ನಾನು ಕೂಡ 2 ಬಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ನವೆಂಬರ್ 1 ಕೊಡ್ತಾರಲ್ಲ, ಅದಕ್ಕೆ ಅರ್ಜಿನ ಸಲ್ಲಿಸಿದೆ. ಕೆಲವಾರು ವೈಯಕ್ತಿಕ ರಾಜಕೀಯ ಕಾರಣಗಳಿಂದ ಅರ್ಜಿಯನ್ನು ಸಲ್ಲಿಸಿ ಪಡ್ಕೊಳ್ಬೇಕಾದ ಸಲ್ಲಿಸಿದೆ, ಸಲ್ಲಿಸಿದೆ ಕೊಟ್ಟರಲ್ಲ ಅಂತ ಸಲ್ಲಿಸಿದೆ. ಆ ಅರ್ಜಿ ಹೆಂಗೆ ಸಲ್ಲಿಸಿದೆ ಹಂಗೆ 2 ವರ್ಷನೂ ವಾಪಸ್ ಬಂದಿದೆ. ಈ ವರ್ಷನೂ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಕಲಾಭಿಮಾನಿಗಳ ಹೃದಯದಲ್ಲಿ ನನಗೆ ಪ್ರಶಸ್ತಿ ಸಿಕ್ಕಿದೆ. ಯಲಗುಂದದವರು ನನಗೆ ಕಲಾ ಭೀಷ್ಮ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ, ಹಾಸನದವರು ಕಲಾ ಬ್ರಹ್ಮ ಅಂತ ಕೊಟ್ಟಿದ್ದಾರೆ. ಆಮೇಲೆ ಕಳೆದ ವರ್ಷ ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಇದೇ ದಶರಥನ ಪಾತ್ರಕ್ಕೆ ಬೆಳ್ಳಿ ಕಿರೀಟವನ್ನು ಕೊಟ್ಟಿದ್ದಾರೆ. ಇನ್ನು ಅನೇಕ ನಮ್ಮ ಸಂಸ್ಕೃತಿ ಇಲಾಖೆಯವರು ಪ್ರಶಸ್ತಿ ಕೂಡ ನಮ್ಮ ಅವರು ಪ್ರಹ್ಲಾದ್ರವರು ಅವರು ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾರೆ. ಹಿಂಗೆ ಅನೇಕ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾವೆ, ಆದರೆ ಸರ್ಕಾರದಿಂದ ಇದುವರೆಗೂ ಯಾವುದೇ ಪ್ರಶಸ್ತಿ ಬಂದಿಲ್ಲ. ಆದರೆ ನಿಮಗೆ ನಿಮ್ಮಂಥ ಕಲಾವಿದರಿಗೆ ರಂಗಭೂಮಿಯ ಬಗೆಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದೀರಿ. ನಿಮ್ಮಂಥ ಕಲಾವಿದರನ್ನು ಗುರುತಿಸಿ ಅವರೇ ಕೊಡಬೇಕು ಪ್ರಶಸ್ತಿ. ನೀವು ಅರ್ಜಿಯನ್ನು ಹಾಕ್ಕೊಂಡು ಅದರಿಂದ ಪ್ರಶಸ್ತಿಯ ನಿರೀಕ್ಷೆ ಮಾಡೋದೇನು ಅಗತ್ಯ ಇಲ್ಲ. ಆದರೆ ನಿಮಗೆ ಬಹುಶಃ ಸರ್ಕಾರದ ಗಮನಕ್ಕಿದೆ, ಜಿಲ್ಲಾಡಳಿತದ ಗಮನಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮಂಥ ಕಲಾವಿದರನ್ನು ಪ್ರೋತ್ಸಾಹಿಸಿ ರಂಗಭೂಮಿಯನ್ನು ಉಳಿಸುವಂತಹ ಒಂದು ಆಸಕ್ತರನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡುವಂತಹ ತನ್ನೋದು ಕೂಡ ನಮ್ಮ ಸ್ಟಾರ್ ಮಂಡ್ಯದ ಆಶಯ ಕೂಡ. ಬಹುಶಃ ನಾವು ನಿರೀಕ್ಷೆ ಮಾಡಿರಲ್ಲ ಕೆಲವು ಸಲ, ಆದರೆ ಈ ಪಾತ್ರಗಳು ಏನು ಮಾಡ್ತವೆ ನಮ್ಮನ್ನು ನಮ್ಮ ಬದುಕನ್ನು ಬಹಳಷ್ಟು ಬದಲಾವಣೆಗೆ ಗುರಿಪಡಿಸ್ತವೆ. ನಿಮಗೆ ಹೇಗೆ ಆ ಪಾತ್ರಗಳ ಮೂಲಕ ಏನಾದರೂ ಬದಲಾವಣೆ ಅಂತ ಅನ್ನಿಸ್ತಿದೆಯಾ? ಹೌದು, ಈಗ ನಾವು ಮಕ್ಕಳನ್ನು ನೋಡಿದಾಗ ನಮ್ಮ ಹಿರಿಯರು ಏನು ಮಾಡ್ತಿರು ರಾಮ ಕೃಷ್ಣ ಅಂತ ಹೆಸರು ಕಟ್ತಾ ಇದ್ರು ಅಂದರೆ ಮಕ್ಕಳನ್ನ ಕರೆಯೋ ರೂಪದಲ್ಲಾದರೂ ಆ ರಾಮ ಅನ್ನೋ ಹೆಸರು ಬಾಯಿನಲ್ಲಿ ಬರಲಿ, ಕೃಷ್ಣ ಅನ್ನೋ ಹೆಸರು ಬಾಯಿನಲ್ಲಿ ಬರಲಿ ಅನ್ನೋ ಉದ್ದೇಶ ಅವಾಗಿರ್ಬೋದಾಗಿತ್ತು. ಈಗ ದೇವರ ಹೆಸರನ್ನ ಕಟ್ಟೋದು ಬಿಟ್ಟಿದ್ದಾರೆ. ನಾನು ಯಾಕೆ ಬೇರೆಯವ್ರಿಗೆ ಯಾಕೆ ನನ್ನ ಮಕ್ಕಳಿಗೆ ನಾನು ದೇವರ ಹೆಸರನ್ನ ಕಟ್ಟಿಲ್ಲ, ಆಧುನಿಕವಾದ ಹೆಸರನ್ನ ಕಟ್ಕೊಂಡ್ಬಿಟ್ಟಿದ್ದೀವಿ. ಇದು ನಮ್ಮ ಪೂರ್ವಿಕರು ನಮಗೆ ಹಾಕಿಕೊಟ್ಟಿದ್ದ ಒಂದು ಉತ್ತಮ ಉದಾಹರಣೆ ಅಂದರೆ ರಾಮ ಕೃಷ್ಣ
ಈ ಹೆಸರನ್ನ ಕಟ್ತಾ ಇದ್ದರು ಆ ನಮ್ಮ ಮಗನ ರಾಮ ಅಂತ ಕರೆಯುವಾಗಾದರೂ ಕೂಡ ಆ ರಾಮ ಅನ್ನೋ ಪದ ನಮ್ಮ ನಾಮ ನಮ್ಮ ಬಾಯಿಗೆ ಬರ್ತಾ ಇತ್ತು ಹನುಮಂತ ಈಗ ಹನುಮಂತ ಅಂತ ಕಟ್ತಾ ಇದ್ದಾರೆ ಆದರೆ ರಾಮಕೃಷ್ಣ ತುಂಬಾ ಕಮ್ಮಿ ಆದ್ರೆ ಈಗ ಎಲ್ಲ ಆಧುನಿಕ ಸಿನಿಮಾ ನಟರೆ ಹನುಮಂತನ ಹೆಸರನ್ನು ಕೂಡ ತುಂಬಾ ಆಧುನಿಕವಾಗಿ ಕಟ್ತಾ ಇದ್ದಾರೆ ಯಾರು ಕಟ್ಟಿಲ್ಲದ ಅಂದ್ರೆ ಇಡದೇ ಇರುವಂತ ಹೆಸರುಗಳನ್ನ ಈಗ ನಾವು ಈ ದಸರಥನ ಪಾತ್ರ ಮಾಡ್ತಾ ಇದ್ದಾಗ ನಾವು ಮನೆಗೆ ಹೋದಾಗ ನಮ್ಮ ಮನೆಯಲ್ಲಿ ಆ ವಿಡಿಯೋ ಕ್ಯಾಸೆಟ್ ಹಾಕ ನೋಡುವಾಗ ಇಂಟಿ ಮಕ್ಕಳೆಲ್ಲ ಕೂತ್ಕೊಂಡು ನೋಡುವಾಗ ನಾವು ಆ ಅಳೋ ಸೀನಲ್ಲಿ ಮತ್ತೆ ಪ್ರತಿ ಒಂದು ನಾಟಕದಲ್ಲೂ ದಸರಥ ಮರಣ ಹೊಂದುತ್ತಾನೆ ನಮ್ಮ ತಾಯಿ ಬದುಕಿದ್ದಾಗ ಹೇಳ್ತಾ ಇದ್ರು ನಮಗೆ ಎದೆ ಹಿಡ್ಕೊಂಡು ನೀನು ರಾಮ ಅಂತ ಕೂಗಿ ಸಾಯೋ ಟೈಮಲ್ಲಿ ನಮಗೆ ಎದರಿಕೆ ಆಗ್ತದಪ್ಪ ಅಂದ್ರೆ ಆ ಏನಾದರೂ ನೀನು ಅಚಾನಕ್ ಆಗಿ ಸತ್ಯ ಹೋಗ್ಬಿಡ್ತೀಯೇನೋ ಅನ್ನೋ ಭಾವನೆ ನಮಗೆ ಬರ್ತದೆ ಅನ್ನೋ ಒಂದು ಇದು ಬರ್ತದೆ ನೀನು ನಾಟಕನೇ ಮಾಡಬೇಡ ಅಂತ ನಮ್ಮ ಚಿಕ್ಕಮ್ಮ ನಮ್ಮ ಅಮ್ಮ ಎಲ್ಲ ಒಂದ್ಸಾರಿ ಹೇಳಿದ್ರು ಆಗೇನು ಮಾಡಿದೆ ಮಂಡ್ಯದಲ್ಲಿ ಮಾಡೋದನ್ನ ಕಮ್ಮಿ ಮಾಡಿದೆ ಹೊರಗಡೆ ಹೋಗಿ ಅವ್ರಿಗೆ ಗೊತ್ತಿಲ್ಲದಾಗ ನಾಟಕ ಮಾಡಿ ಬಂದ್ಬಿಡ್ತದೆ ಯಾಕೆಂದ್ರೆ ಅದು ಬಿಟ್ಟಿರೋಕೆ ಆಗೋದಿಲ್ಲ ಮನೆಯಲ್ಲೂ ನಿಮಗೆ ಬಹಳಷ್ಟು ಪ್ರೋತ್ಸಾಹ ಇದೆ ಇದೆ ಈಗ 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 ಗೊತ್ತಾಗ್ಬಿಟ್ಟಿದೆ ಇವರು ಏನ್ ಮಾಡಿದ್ರು ಬಿಡೋದಿಲ್ಲ ನಾಟಕ ಅಂತ ನಾವು ನಾಟಕ ಹೋಗ್ಬೇಕಾದ್ರೆ ಒಂದು ಬಟ್ಟೆ ಕೊಬ್ಬರಿ ಎಣ್ಣೆ ಮತ್ತೆ ಈ ಚಪ್ಪಲಿ ಗಿಪ್ಲಿ ಎಲ್ಲ ನಾವು ಹೊಲಿಸ್ಕೊಂಡಿದ್ವಿ ಅದೆಲ್ಲ ಒಂದು ಬ್ಯಾಗ್ ಹಾಕಿ ಪ್ಯಾಕ್ ಮಾಡಿ ಆಮೇಲೆ ಚಪಾತಿ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಕಳಿಸ್ತಾರೆ ನೀವು ನಾಟಕ ಎಷ್ಟೊತ್ತು ಮುಗೀತದೆ ಯಾವಾಗ ಬರ್ತೀರಾ ಆ ಬಂದ ಮೇಲೆ ಸ್ವಲ್ಪ ಎಲ್ಲ ಈ ಮಂಗಳಾರತಿ ಇಂಗಳಾರತಿ ಮಾಡಿ ಎಲ್ಲ ಒಳಗಡೆ ಮನೆ ಒಳಗಡೆ ಕರ್ಕೋತಾರೆ ಹಳೆ ಪದ್ಧತಿ ಅದು ಏನು ಜನಗಳ ದೃಷ್ಟಿಯಾಗಿದೆ ಹಾಗೆ ಈಗ ನಿಮ್ಮ ಪಾತ್ರದ ಬಹುಶಃ ಪಾತ್ರದ ಒಳಹೊಕ್ಕು ನೀವು ಮಾಡುವಾಗ ಅದು ನಮ್ಮ ಶ್ರೀಮತಿ ಕೂಡ ನಮಗೆ ಇದರಲ್ಲಿ ಸಹಕಾರಿಯಾಗಿದ್ದಾರೆ ಯಾಕೆಂದ್ರೆ ಅವರು ಮನೆಯಲ್ಲಿ ಶ್ರೀಮತಿ ವಿರೋಧ ಮಾಡಿಬಿಟ್ರೆ ಯಾವ ನಾಟಕ ಮಾಡಕ್ಕಾಗುತ್ತೆ ಅದೇ ನರಕ ಆಗುತ್ತೆ ನಿಜ ನಿಜ ಹೌದು ಅದೇ ಒಂದು ಆದಷ್ಟು ಹಣನೂ ಕೂಡ ಇದರಲ್ಲಿ ವ್ಯಯ ಆಗಿದೆ ಇಲ್ಲ ಅಂತ ಏನಿಲ್ಲ ಆರ್ಥಿಕನೂ ವ್ಯಯ ಆಗಿದೆ ಆದ್ರೆ ಹಣ ಹೋದ್ರು ಕೂಡ ನಮಗೆ ಎಲ್ಲೋ ಒಂದ್ ಕಡೆ ಒಂದು ತೃಪ್ತಿ ಇದೆ ನೀವು ನಾಟಕ ಮಾಡ್ತಿರಲ್ಲ ನೀವೇ ದುಡ್ಡು ಕೊಟ್ಟು ಯಾಕೆ ಮಾಡ್ತೀರಾ ನಿಮಗ್ ದುಡ್ಡು ಕೊಟ್ಟು ಯಾಕೆ ಅವ್ರು ಮಾಡಿಸ್ಕೊಳ್ಳಲ್ಲ ಅಂದ್ರೆ ನಾವೇನು ಸಿನಿಮಾ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳಕ್ಕೆ ಅವರು ಆಗಲ್ಲ ಅದಕ್ಕೆ ನಾನು ಅವ್ರಿಗೆ ಕೇಳ್ತೀನಿ ನೀವು ಸಿಗರೇಟ್ ಟ್ಯಾಕ್ಸ್ ಸೇಯ್ತೀರಾ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ನಾವು ಸೇಲ್ ಇದು ನಮ್ಗೆ ಅದೇ ಒಂಥರ ಅಭ್ಯಾಸ ನಾವು ದುಡ್ಡು ಕೊಟ್ಟೆ ಆಡ್ಬೇಕು ಏನು ಮಾಡೋಕ್ಕಲ್ಲ ನಮಗೆ ದುಡ್ಡು ಕೊಡೋದು ಬೇಡ ನಾವು ನೀವು ಫ್ರೀ ಆಗಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಬಂದು ಆಡ್ಬಿಡ್ರಪ್ಪ ಅಂದ್ರೆ ನಮ್ಮ ಸ್ವಂತ ಖರ್ಚಿಂದ ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಆಡ್ತೀವಿ ನಮ್ಮ ದುಡ್ಡು ಕೇಳದೆ ಇದ್ರೆ ಸಾಕು ಆದ್ರೆ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾಟಕದಲ್ಲಿ ದುಡ್ಡು ಇಲ್ದೇ ಆಡಕ್ಕಾಗಲ್ಲ ಎಲ್ಲದಕ್ಕೂ ಒದಗಿಸ್ಬೇಕು ಅವರು ಒಂದು ನಾಟಕ ಇವತ್ತು ಆಡ್ಬೇಕು ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಬೇಕಾಗ್ತದೆ ಮೇಕಪ್ ಮಾಡುವಂತ ಕಲಾವಿದ್ರು ಕೊಡ್ಬೇಕು ಮತ್ತೆ ನೀವು ಸೀನ್ರಿಗೆ ಕೊಡ್ಬೇಕು ಬಹುಶಃ ಅದು ಒಂಥರ ಅದ್ ಇಲ್ದೇನೆ ನಾಟಕ ಮಾಡೋಕೆ ಆಗೋದೇ ಇಲ್ಲ ಅನ್ಸುತ್ತೆ ಎಲ್ಲವೂ ಬೇಕಲ್ಲ ಆಮೇಲೆ ಈಗ ಹಳೆ ಮಾದರಿ ತರ ಸೀನರಿ ಇಲ್ಲ ಈಗೆಲ್ಲ ಆಧುನಿಕ ಎಲ್ಲರಿಗೂ ಕಾಲರ್ ಮೇಕ್ ಹಾಕ್ಬಿಡ್ತಾರೆ ಒಳ್ಳೆ ಲೈಟಿಂಗ್ ಹಾಕ್ತಾರೆ ಒಂದು ಲಕ್ಷ ರೂಪಾಯಿ ಈಗ ತುಮಕೂರು ಸೀನ್ ತರಿಸಿದ್ರೆ 70 ರಿಂದ 1 ಲಕ್ಷ ರೂಪಾಯಿ ತಗೋತಾರೆ ಅದ್ರ ಅವರೇ 1 ಲಕ್ಷ ಕೊಡ್ಬೇಕು ವಾದ್ಯದವರು ಕೊಡ್ಬೇಕು ಲೇಡಿ ಆರ್ಟಿಸ್ಟ್ ಕೊಡ್ಬೇಕು ಮಾಸ್ಟರ್ ಕೊಡ್ಬೇಕು ಆಮೇಲೆ ಫ್ಲೆಕ್ಸ್ ಪಾಂಪ್ಲೆಟ್ಸ್ ಪ್ರಚಾರ ಇದೆಲ್ಲ ಖರ್ಚಿದೆ ಬಿಡಿ ನೀವು ರಾಜ್ಯದ ಇನ್ಯಾವೆಲ್ಲ ಕಲಾವಿದರ ಜೊತೆ ನಾಟಕ ಮಾಡಿದ್ದೀರಿ ಈಗ ತುಮಕೂರಿನವ್ರ ಜೊತೆ ಮಾಡಿದ್ದೇನೆ ಕುಣಿಗಲ್ ಅವ್ರ ಜೊತೆ ಮಾಡಿದ್ದೇನೆ ಬೆಂಗಳೂರಿನ ಜೊತೆ ಮಾಡಿದ್ದೇನೆ ಈಗ ನೋಡಿ ನಾಳೆ ಒಂದು ನಾಟಕ ಇದೆ ಜಿನಾಗ್ರ ಅಂತ ಜಾತ್ರೆ ಇದೆ ಅಲ್ಲಿ ಎಲ್ಲಾ ಕಲಾವಿದರು ಬೇರೆ ಬೇರೆ ಊರಿನವರು ತುಮಕೂರು ಬೆಂಗಳೂರು ಹಾಸನದವರು ಮಂಡ್ಯದಿಂದ ನಾನು ಒಬ್ಬ ಹೋಗಿದ್ದೀನಿ ನನ್ನೊಬ್ಬ ಮಾತ್ರ ಅಲ್ಲಿ ಆದ್ರೆ ನೀವು ಪ್ರಾಕ್ಟೀಸ್ ಮಾಡುವಾಗ ಹೇಗೆ ಮಾಡ್ತೀರಿ ಈಗ ಏನು ಇಲ್ಲ ಈಗ ಅಲ್ಲಿ 55 ಸಾರಿ ಆಗಿದೆಯಲ್ಲ ನಿಮ್ಗೇನು ಪ್ರಾಕ್ಟೀಸ್ ಅಂದ್ರೆ ಅದು ಒಂದು ಏನ್ ಬೇಕಪ್ಪ ಅಂದ್ರೆ ಈ 55 ನಾಟಕದಲ್ಲಿ ನಮ್ಗೆ ಯಾರು ಫೇವರೇಟ್ ಮಾಸ್ಟರ್ ಇದ್ರು ಅವರೇ ಬೇಕು ಹಾರ್ಮೋನಿ ಬಾರ್ಸಕ್ಕೆ ಇವತ್ತೀಗ ನಾಳೆ ನಾಟಕದಲ್ಲಿ ನಮಗೆ ನಮ್ಮ ತುಮಕೂರು ನಾಗರಾಜಾಚಾರ್ಯರು ಇವಾಗ ಬಂದಿದ್ರು ಈಗ ನಮ್ಮ ಪಾತ್ರ ಮುಗಿಯುವ ಗಂಟೆ ಅವ್ರು ಕೂತ್ಕೋತಾರೆ ನಮ್ಮ ಹಾಡುಗಳಿಗೆ ಅವ್ರು ಕೂತ್ಕೋತಾರೆ ಬೇರೆಯವ್ರಿಗೆ ಬೇರೆ ಮಾಸ್ಟರ್ ಕೂತ್ಕೋತಾರೆ ಅಷ್ಟೇ ನೀವು ಹಾಗಾದ್ರೆ ಹಾರ್ಮೋನಿಯಂಗೋಸ್ಕರನೇ ನಾಗರಾಜಾಚಾರ್ಯ ಅವ್ರನ್ನ ಕರೆಸ್ಕೊಳ್ತಾರೆ ಈಗ ಅವರು ಆ ಪಾತ್ರಕ್ಕೆ ಬರ್ಸ್ತಾರೆ ಯಾರ್ಯಾರು ಅವ್ರ ಮಾಸ್ಟರ್ ಅವ್ರು ಕರ್ಕೊ ಬರ್ಬೋದು ಅವ್ರಿಗೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ನಿಮಗೆ ಸಂಗೀತ ಆಸಕ್ತಿ ಕೂಡ ಇದೆ ಅಂತ ನನಗೆ ಸಂಗೀತ ಈಗ ರಾಗ ತಾಳ ಅವೆಲ್ಲ ನನಗೆ ಗೊತ್ತೇ ಇಲ್ಲ ಬಿಡಿ ಕಲ್ಯಾಣಿ ರಾಗ ಇದು ಆ ರಾಗ ಹಂಸಪ್ರಿಯ ರಾಗ ಹಂಸದ್ವಯಿ ಈ ತರ ಏನು ಹೇಳ್ತಾರೆ ನಮಗೇನು ಗೊತ್ತಾಗಲ್ಲ ಮಾಸ್ಟರ್ ಹೆಂಗ್ ಹೇಳ್ಕೊಟ್ಟಿರ್ತಾರೆ ಅದೇ ದಾಟಿನಲ್ಲಿ ಹಾಡ್ಕೊಂಡು ಹೋಗೋದಷ್ಟೇ ನಮ್ಮ ಮನೋಧರ್ಮ ಕಾಡೋದಷ್ಟೇ ನಾಟಕಗಳು ಹಾಗೆ ಇರ್ತವೆ ಅದು ನಿಮ್ಮ ದನಿ ಕೂಡ ತುಂಬಾ ಅದ್ಭುತವಾಗಿದೆ ಒಂದು ಇನ್ನೊಂದು ಗೀತೆಯನ್ನ ನಮ್ಮ ವೀಕ್ಷಕರಿಗೋಸ್ಕರ ಈಗ
ದಶರಥ ಅಂತ ಇನ್ನೊಂದು ದಶರಥ ಮಕ್ಕಳನ್ನ ಕಾಡಕ್ಕೆ ಕಳಿಸಬೇಕಾದ್ರೆ ಅವನಿಗೆ ತುಂಬಾ ವ್ಯಥೆ ಆಗ್ತದೆ ಲಾಸ್ಟ್ ಅದು ನಾರು ಮಡಿ ಎಲ್ಲ ತಗೊಂಡ್ಬಿಡ್ತಾರೆ ಅವರು ತಗೊಂಡ್ಬಿಟ್ಟು ಹೋಗಬೇಕಾದಾಗ ಆಗ ರಾಮ ನನ್ನ ಪ್ರೇಮ ಪುತ್ರಳಿಗಳಿಗೆ ನಾರು ಮಡಿಯೇ ನನ್ನ ಮಕ್ಕಳನ್ನು ಹೀಗೆ ವನವಾಸಕ್ಕೆ ಕಳುಹಲಿ ಕಳುಹಿ ಹೇಗೆ ಬದುಕಲಿ ಎಂತು ಕಳುಹಲಿ ಸುತರಾ ಎಂತು ಕಳುಹಲಿ ಸುತರಾ ಎಂತು ಕಳುಹಲಿ ಅಂತ ಕಾಡಿಗೆ ಸುತರಾ ಎಂತು ಕಳುಹಲಿ ರಾಮಲಕ್ಷ್ಮಣ ಭೂಮಿ ಜಾತೆಯ ರಾಮಲಕ್ಷ್ಮಣ ಭೂಮಿ ಜಾತೆಯ ಅದ್ಭುತವಾಗಿ ಹಾಡಿದ್ರಿ. ನಿಜಕ್ಕೂ ಕರುಣಾರಸ ಒಕ್ಕಿ ಬರುವಂತಹ ಗೀತೆ ಅದು. ಅದ್ಭುತವಾದ ಸಾಲುಗಳು ಕೂಡ ಹಾಗಿತ್ತು. ಈಗ ನಿಮ್ಮ ರಂಗ ಪಯಣದ ಜೊತೆ ಜೊತೆಗೆ ನಿಮ್ಮ ಪೀಳಿಗೆಯವರಿಗೆ ಹೇಗೆ ನೀವು ಅದನ್ನ ತರಬೇತಿ ಕೊಡ್ತಿದ್ದೀರಿ ಅಂತ ನಾವು ಕೇಳ್ಕೊಳ್ಬೇಕು, ತಿಳ್ಕೊಳ್ಬೇಕು ಅದರ ಆಸೆ. ಈಗ ಇದೇ ಮುಂದಿನ ತಿಂಗಳ 16ನೇ ತಾರೀಕು ನಮ್ಮೂರಿನಲ್ಲಿ ಭಕ್ತ ಪ್ರಹ್ಲಾದ ನಾಟಕ ನಡೀತಾ ಇದೆ. ಅಲ್ಲಿ ನನ್ನ ತಮ್ಮನ ಮಗ ಒಬ್ಬನ ಈಗ ನಾಟಕಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನೇ ವೈಯಕ್ತಿಕ ಹೋಗ್ಬಿಟ್ಟೆ ಸನಕಾದಿ ಋಷಿಗಳ ಪಾತ್ರಕ್ಕೆ ಸೇರಿದ್ದಾನೆ. ಅಂದ್ರೆ ಅವನು ಎಲ್ಲೋ ಒಂದ್ ಕಡೆ ಅವನಿಗೆ ರಂಗಭೂಮಿಗೆ ಹೋಗ್ಬೇಕು ಅನ್ನೋ ಆಸಕ್ತಿ ಇರಬಹುದು. ಬಹುಶಃ ಪ್ರೇರಣೆ ನೀವೇ ಇದ್ದಿರ್ಬೋದು. ಇರ್ಬೋದು ಯಾಕೆಂದ್ರೆ ಅವ್ನು ನಾಟಕ ಎಲ್ಲ ನೋಡ್ತಾ ಇದ್ದ. ಸುಮ್ಮನೆ ಅಲ್ಲಿ ಮನೆ ತವೆಲ್ಲ ಕೈಕಾ ಅಂತೆಲ್ಲ ಅಭಿನಯ ಮಾಡ್ತಾ ಇರ್ತಾನೆ ಅವನು. ಅವನು ಸೇರ್ಕೊಂಡಿದ್ದಾನೆ. ನಮ್ಮ ಮಕ್ಕಳು ಅವ್ರಿಗೆಲ್ಲ ಮಿಮಿಕ್ರಿ ಮಾಡೋದಿದೆ. ಈ ವೇದಿಕೆ ಮೇಲೆತ್ತಿ ರಂಗಭೂಮಿಗತ್ತಿ ಹಾರ್ಮೋನಿ ಜೊತೆಯಲ್ಲಿ ಹಾಡ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಎಲ್ಲರಿಗೂ ಬರೋದಿಲ್ಲ. ಅದು ಕೆಲವರು ಮಾತ್ರ ಇದೆ ಆ ಶಕ್ತಿ. ಆ ಶಕ್ತಿ ಬರಬೇಕಾದ್ರೆ ಅದಕ್ಕೆ ಅವರೇನೋ ಅವರ ರಕ್ತದಲ್ಲಿ ಬಂದ್ಬಿಡುತ್ತೆ, ಕಣಕಣದಲ್ಲೂ ಅವ್ರಿಗೆ. ಹೌದು, ಅವರು ನಮ್ಮ ಮಕ್ಕಳು ಏನೋ ಕಲಾವಿದರ ಆಗ್ತಾರೆ ಏನೋ ನನಗೆ ಇಲ್ಲ, ಅದು ನಂಬಿಕೆ ಇಲ್ಲ. ಆದ್ರೆ ನಮ್ಮ ಮೊಮ್ಮಕ್ಕಳು ಯಾರು ಆಗ್ಬಹುದು. ಹೌದು ಹೌದು, ಬೇರೆ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡಿರ್ತಾರಲ್ಲ ಕಾರಣಕ್ಕೆ. ಈಗ ನಿಮ್ಮ ಶಿಷ್ಯಂದ್ರನ್ನು ಕೂಡ ತಯಾರು ಮಾಡ್ತಿದ್ದೀರಾ ನೀವು ಊರಲ್ಲಿ ಅಥವಾ? ಈಗ ನಮ್ಮೂರಿನಲ್ಲಿ ನಾವು ನಾಟಕಕ್ಕೆ ತುಂಬಾ ಕಡಿಮೆ, ನಾವು ಹೋಗೋದೇ ಇಲ್ಲ ನಾಟಕ ಸಹೋದರಿಗೆ. ಹೊರಗಡೆಯಲ್ಲಿ ಈಗ ಎಲ್ಲ ನಾಟಕ ಆದ್ರೂ ಕೂಡ ಹತ್ರ ಮಾಡದೇ ಇದ್ರು ಕೂಡ ಅಲ್ಲಿ ಹಾಜರಿರ್ತಾನೆ. ಅವ್ರಿಗೆ ಈಗ ಇಲ್ಲಿ ಯಾರು ಬೆಂಗಳೂರು ನಾಟಕ ಆದ್ರೆ ಅವ್ರಿಗೆ ನಾಷ್ಟ ಒದಗಿಸ್ಕೊಡೋದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿಕೊಡೋದು, ಪ್ರೋತ್ಸಾಹ ಕೊಡೋದು ಅವ್ರಿಗೆ ನಾಟಕ ಹಾಡಿ
ಬನ್ನಿ ಮಂಡ್ಯದಲ್ಲಿ ಹಾಡಿ ಆಮೇಲೆ ಇನ್ಯಾರ ಬಂದ್ರೆ ಅವ್ರ ಅಡ್ವಾನ್ಸ್ ಆಗಿ ಥಿಯೇಟರ್ ಬುಕ್ ಮಾಡ್ಕೊಡೋದು ದುಡ್ಡು ಅವರೇ ಕೊಡ್ತಾರೆ ಮಾತ್ರ ಅಲ್ಲ ಕಲಾ ಪೋಷಕರು ಕೂಡ ಹೌದು 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 ಮಾಡ್ಕೊಡ್ಬೇಕು ಹೌದು ಯಾಕಂದ್ರೆ ರಂಗಭೂಮಿಯಲ್ಲಿ ಒಬ್ಬರಿಗೊಬ್ಬರ ಆ ಒಂದು ಪ್ರೋತ್ಸಾಹ ಇದೆಯಲ್ಲ ನಿಜಕ್ಕೂ ಕಲಾವಿದರಿಗೆ ಆ ತರ ಬೇರೆ ಊರಲ್ಲೂ ಕೂಡ ನಮಗೆ ಆ ತರ ಪ್ರೋತ್ಸಾಹ ಮಾಡ್ತಾರೆ ಅವರು ಇಲ್ಲ ಅಂದ್ರೆ ನಾವು ಅಲ್ಲೆಲ್ಲ ಅವರು ನಾವು ಕಲಾ ಪ್ರದರ್ಶನ ಮಾಡಕ್ಕೆ ನೀವು ಹೋದಾಗ ಅಷ್ಟೇ ಚೆನ್ನಾಗಿ ಅವರು ಕೂಡ ನೋಡಿಕೊಂಡಿರ್ತಾರೆ ಹಾಗೆ ಅಂತ ಈಗೆಲ್ಲ ಕ್ಯಾಸೆಟ್ ಎಲ್ಲ ಆಗಿ ಕೆಲವು ಕಡೆ ಬಿಡುಗಡೆ ಆಗಿದೆ ಆಸನದಲ್ಲೆಲ್ಲ ನೋಡ್ತಾರೆ ನೋಡ್ಬಿಟ್ಟು ಕೆಲವರು ಫೋನ್ ಮಾಡ್ತಾರೆ ನಿಮ್ಮ ನಾಟಕದ್ದೇ ಧ್ವನಿ ಇತ್ತು ಸುರುಳಿ ಆಗಿದೆ ಅಂತ ಅದೇ ಈಗ ನಿಮಗೆ ಕೊಟ್ಟಲಲ್ಲ ಸರಿ ಸರಿ ಒಳ್ಳೆದು ಕೆಂಚೇಗೌಡರೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಬಹುಶಃ ಒಬ್ಬ ರಂಗಭೂಮಿಯ ಒಬ್ಬ ಕಲಾವಿದರಾಗಿ ನಮ್ಮ ಜಿಲ್ಲಾಡಳಿತದಿಂದ ಮತ್ತು ಸರ್ಕಾರದಿಂದ ನಿಮಗೆ ಪ್ರಶಸ್ತಿ ಸಿಗಲಿ ಮತ್ತು ನೀವೇ ಹೇಳ್ದಂಗೆ ಪ್ರಶಸ್ತಿ ಅನ್ನೋದು ಅಭಿಮಾನದ ರೂಪದಲ್ಲಿ ಚಪ್ಪಾಳೆಯ ರೂಪದಲ್ಲಿ ಸಿಕ್ಕಿದಾಗ ಅದಕ್ಕಿಂತ ದೊಡ್ಡ ತೃಪ್ತಿ ಇಲ್ಲ ಆದರೂ ಸಾಂಕೇತಿಕವಾಗಿ ನಾವು ಆ ಪ್ರಶಸ್ತಿಯನ್ನು ನಿಮ್ಗೆ ಸಿಗಲಿ ಅಂತ ನಿರೀಕ್ಷೆ ಮಾಡ್ತೀವಿ ಕಲಾವಿದರಿಗೆ ಹಿತಕರು ಹಿತಚಿಂತಕರು ಇದ್ದಾರೆ ಶತ್ರುಗಳು ಇದ್ದಾರೆ ಒಬ್ಬ ಮೇಲೆ ಹೋಗ್ತಾ ಇದ್ದಾನೆ ಅಂದ್ರೆ ಅವನ ಯಾಕೆ ಮೇಲೆ ಹೋಗ್ತಾ ಇದ್ದಾನೆ ಅವನ ಒಪ್ಪಲ್ಲ ಇಲ್ಲ ಇಲ್ಲ ಅವ್ ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಾನೆ ನೋಡ್ರಿ ಅಂತ ಆ ತಪ್ಪನ್ನ ಹುಡುಕ್ತಾರೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಹುಡುಕ್ತಾರೆ ಆದ್ರೆ ನಾನು ಇವತ್ತು ಅವ್ರ ಒಳ್ಳೆ ನಾಟಕ ಆಡ್ಲಿ ಅವ್ರ ಕಡಿಮೆ ಮಟ್ಟದ ಗುಣಮಟ್ಟದ ನಾಟಕ ಆಡ್ಲಿ ಆದ್ರೆ ವೇದಿಕೆ ಮೇಲೆ ಯಾವ ಒಬ್ಬ ಕಲಾವಿದ ಮೇಲತ್ತಿ ಅವನು ಅವನು ಗ್ರಾಮೀಣ ಪ್ರದೇಶದ ಕಲಾವಿದ ಅವನ ಬಾಯಿನಲ್ಲಿ ಕೆಲವು ಅಪಸ್ವರಗಳು ಬರ್ತವೆ ಅಬದ್ಧಗಳು ಬರ್ತವೆ ಆದ್ರೂ ಕೂಡ ಅವ್ನ ನಾಟಕ ಆಡ್ತಾ ಇದ್ದಾನೆ ಅಂದ್ರೆ ಅವ್ನು ಪ್ರೋತ್ಸಾಹಿಸಬೇಕು ಮುಂದೆ ನಾಟಕ ನೀನು ಇದನ್ನ ಸರ್ ಮಾಡ್ಕೊಳಪ್ಪ ಅಂತ ಹಿಂದೆ ಹೋಗಿ ಹೇಳಿದ್ರೆ ಸಾಕು ಅವನು ಸರ್ ಮಾಡ್ಕೋತಾನೆ ಅವನನ್ನು ನಾನು ಹ್ಯಾಂಡ್ಸ್ ಅಪ್ ಹೇಳ್ತೇನೆ ಅವನಿಗೆ ವೇದಿಕೆ ಮೇಲೆ ಹತ್ತಿ ಮನೆಯ ಬಂಡವಾಳ ಹಾಕೊಂಡು ಕಲಾಬಂಧದಲ್ಲಿ ಬಂದು ಅವನ ನಾಟಕ ಹಾಡ್ತಾನೆ ಅಂದ್ರೆ ಅವನಿಗೆ ನಮ್ಮ ನಮಸ್ಕಾರಗಳಿದ್ದೇ ಇದೆ ಖಂಡಿತ ಧನ್ಯವಾದ ಕೆಂಚೇಗೌಡರೇ ನಿಮ್ಮ ಈ ಇಡೀ ರಂಗ ಬದುಕು ಇನ್ನಷ್ಟು ಸೊಗಸಾಗಿರಲಿ ಮತ್ತು ನಿಮ್ಮ ಪೀಳಿಗೆ ಇನ್ನಷ್ಟು ಕಲಾವಿದರು ಹೊರಬರಲಿ ಅದರ ಜೊತೆಗೆ ನಿಮ್ಮ ಶಿಷ್ಯಂದ್ರನ್ನ ಕೂಡ ತಯಾರು ಮಾಡಲಿ ಅಂತ ನಾವು ಆಶಿಸ್ತಾ ನಿಮಗೆ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ನಮ್ಮ ಸ್ಟಾರ್ ಮಂಡ್ಯಾಗೆ ಬಂದು ಇವತ್ತು ನಮ್ಮ ಜೊತೆಗೆ ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ ನಿಮಗೆ ನಮ್ಮ ಸ್ಟಾರ್ ಮಂಡ್ಯ ಟಿವಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀವಿ ನಮಸ್ಕಾರ ನಮಸ್ಕಾರ